हेलो फ्रेंड्स, वेलकम टू SMS Tutorials। ಈ ವಿಡಿಯೋದಲ್ಲಿ ನಾನು 9th ಸ್ಟ್ಯಾಂಡರ್ಡ್ನಲ್ಲಿ ಬರುವಂಥ ಎಲ್ಲ ಚಾಪ್ಟರ್ಸನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ। ಫಸ್ಟ್ ಚಾಪ್ಟರ್ ನೀವೇನು ನೋಡ್ತಾ ಇದ್ದೀರಾ, ಇದು ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಅನ್ನೋ ಚಾಪ್ಟರ್ ಇದು। ಆ್ಯಸ್ ಯು ನೋ ದಟ್ ಮ್ಯಾಟರ್ ಇಸ್ ಸಮಥಿಂಗ್ ಆರ್ ಎನಿಥಿಂಗ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್ ಅಲ್ವಾ, ದೇ ಹ್ಯಾವ್ ಬೋತ್ ಮಾಸ್ ಆ್ಯಂಡ್ ವಾಲ್ಯೂಮ್। ಎಕ್ಸಾಕ್ಟ್ಲಿ ದ ಐಡಿಯಾ ಆಫ್ ಮ್ಯಾಟರ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಲ್ಯೂಸಿಪಸ್ ಆ್ಯಂಡ್ ಡೆಮೊಕ್ರಿಟಸ್, ಇದನ್ನು ಮರಿಬೇಡಿ ಕೇಳ್ತಾರೆ। ಹಾಗಾದರೆ ನನ್ನ ಒಂದು ಪ್ರಶ್ನೆ ನಿಮಗೆ, ಹೂ ಗೇವ್ ದ ಐಡಿಯಾ ಆಫ್ ಆ್ಯಟಮ್ ಹೇಳಬಹುದಾ? ಕಮೆಂಟ್ ಮಾಡಿ, ನಂತರ ಮುಂದೆ ನೋಡೋಣ, ಹೇಳ್ತೀನಿ, ಸಿಚುಯೇಷನ್ ಬರುತ್ತೆ ಹೇಳ್ತೀನಿ। ಓಕೆ, ಮ್ಯಾಟರ್ನ ನಾವು ಎರಡು ರೀತಿಯ ಕ್ಲಾಸಿಫೈ ಮಾಡ್ತೀವಿ, ಒಂದು ಫಿಸಿಕಲ್ ಕ್ಲಾಸಿಫಿಕೇಷನ್, ಇನ್ನೊಂದು ಬೇಸ್ಡ್ ಆನ್ ದ ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ಕೆಮಿಕಲ್ ಕ್ಲಾಸಿಫಿಕೇಷನ್ ಅಂತಲೇ ನಾವು ತೊಗೋಬೋದು। ಫಿಸಿಕಲ್ ಕ್ಲಾಸಿಫಿಕೇಷನಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್। ಸಾಲಿಡಲ್ಲಿ ಕ್ರಿಸ್ಟಲೈನ್ ಆ್ಯಂಡ್ ಅಮರ್ಫಸ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್, ಓಕೆನಾ? ಅಂದರೆ ನಮಗೆ ಕ್ರಿಸ್ಟಲಿನ್ ಅಂತ ಅಂದರೆ ಏನಾಗುತ್ತೆ, ಅಲ್ಲಿ ಶೈನಿ ಅಪಿರೆನ್ಸ್, ಅಮರ್ಫಸ್ ಅಂತ ಅಂದರೆ ಸ್ಮೂತ್ ಆಗಿರುತ್ತೆ। ಈಗ ಪೌಡರ್ ನೋಡ್ತೀವಲ್ಲ ನಾವು, ಈಗ ಫೇಸ್ ಕಚ್ಚೋದು ಇದೆಲ್ಲ ಬರುತ್ತಲ್ಲಪ್ಪ, ಆ ಥರದ ಪೌಡರು। ಕ್ರಿಸ್ಟಲೈನ್ ಅಂತ ಅಂದರೆ ಏನಾಗುತ್ತೆ, ಈ ಕಲ್ಲುಪ್ಪಿರುತ್ತಲ್ಲ ಆ ರೀತಿಯಾಗಿ, ಓಕೆನಾ? ಎರಡೂ ನಾವು ಸಾಲಿಡ್ ಅಂತಲೇ ತೊಗೊಳ್ತೀವಿ। ಕೆಮಿಕಲ್ ಕಾಂಪೋಸಿಷನಲ್ಲಿ ಎರಡು ರೀತಿಯಾದಂಥ ಒಂದು ಟೈಪ್ಸನ್ನು ನೋಡ್ತೀವಿ, ಒಂದು ಮಿಕ್ಸ್ಚರ್, ಇನ್ನೊಂದು ಪ್ಯೂರ್ ಸಬ್ಸ್ಟೆನ್ಸ್। ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಎಲಿಮೆಂಟ್ಸು, ಕಾಂಪೌಂಡ್ಸ್ ನೋಡಿದ್ರೆ, ಮಿಕ್ಸ್ಚರ್ನಲ್ಲಿ ಹೋಮೋಜಿನಿಯಸ್ಸು ಹೆಟಿರೋಜಿನಿಯಸ್ಸು, ನಾನು ಆಲ್ರೆಡಿ ನಿಮಗೆ ಅದನ್ನು ತಿಳಿಸ್ಕೊಟ್ಟಿದ್ದೀನಿ। ಹೋಮೋಜಿನಿಯಸ್ಸು ಹೆಟಿರೋಜಿನಿಯಸ್ಸಿಗಿರುವಂಥ ವ್ಯತ್ಯಾಸ ಏನು ಅಂತ ತಿಳಿಸಿದ್ದೀನಿ, ಆದರೂ ಸಹಿತ ನಾವು ಈ ಒಂದು ವಿಡಿಯೋದಲ್ಲೂ ಸಹಿತ ಇದ್ರ ಬಗ್ಗೆನೇ ತಿಳ್ಕೊಳ್ತಾ ಹೋಗೋಣ। ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ನ ನೋಡ್ಬೋದು, ಮ್ಯಾಟರ್ ಈಸ್ ಮೇಡಪ್ ಆಫ್ ಪಾರ್ಟಿಕಲ್ಸ್, ಎಕ್ಸಾಕ್ಟ್ಲಿ। ಇದಕ್ಕೆ ಆ್ಯಕ್ಟಿವಿಟೀಸ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಜಸ್ಟ್ ಪಟಾಪಟ್ ರಿವಿಷನ್। ಮ್ಯಾಟರ್ ಈಸ್ ಮೇಡಪ್ ಆಫ್ ಪಾರ್ಟಿಕಲ್ಸ್, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ ವೆರಿ ಸ್ಮಾಲ್, ಹೇಗೆ ಅಂದರೆ ಅದನ್ನು ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಸಣ್ಣದಾಗಿರುತ್ತೆ। ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಇನ್ ಬಿಟ್ವೀನ್ ದೆಮ್, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಇನ್ ಮೋಷನ್, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರ್ಯಾಕ್ಟ್ ಈಚ್ ಅದರ್। ಈಗ ನಾವು ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಬರೋಣ, ಡೆಫಿನೆಟ್ ಶೇಪ್ ಇರುತ್ತೆ ಸಾಲಿಡಲ್ಲಿ, ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಲ್ಯಾಕ್ಡ್ ಆಗಿರುತ್ತೆ, ಹಾಗಾಗಿನೇ ಇಲ್ಲಿ ನಾವು ನೋಡಬಹುದು ಡೆಫಿನೆಟ್ ಶೇಪ್ ಇರೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ। ಜೊತೆಗೆ ಅಲ್ಲಿರುವ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಇನ್ ದ ಸಾಲಿಡ್ ಏನಾಗಿರುತ್ತೆ, ಹೈ ಇರುತ್ತೆ, ಹಾಗಾಗಿನೇ ನಮಗೆ ಅಷ್ಟು ಈಸಿಯಾಗಿ ಮೆಲ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ। ಡೆಫಿನೆಟ್ ವಾಲ್ಯೂಮ್ ಇರುತ್ತೆ, ನೆಗ್ಲಿಜಬಲ್ ಕಂಪ್ರೆಸಿಬಿಲಿಟಿ ಅಂತ ಅಂದರೆ ನಾವು ಅದನ್ನು ಚೆನ್ನಾಗಿ ಫೋರ್ಸ್ ಹಾಕಿದ್ವಿ ಅಂತಂದ್ರೂ ಅದ್ರ ಮೇಲೆ ಫೋರ್ಸ್ ಹಾಕಿದಾಗ ಅಷ್ಟು ಈಸಿಯಾಗಿ ಅದು ಕಂಪ್ರೆಸ್ ಆಗೋಲ್ಲ, ಅದನ್ನೇ ಹೇಳ್ತಾ ಇದ್ದೀವಿ ನೆಗ್ಲಿಜಬಲ್ ಕಂಪ್ರೆಸಿಬಿಲಿಟಿ। ಆದರೆ ಲಿಕ್ವಿಡ್ ಮತ್ತು ಗ್ಯಾಸಲ್ಲಿ ಏನಾಗುತ್ತೆ, ದೇರ್ ಈಸ್ ಎ ಕಂಪ್ರೆಸಿಬಿಲಿಟಿ, ಆದರೆ ಯಾವುದ್ರದ್ದು ಜಾಸ್ತಿ? ಗ್ಯಾಸ್ದು ಜಾಸ್ತಿ ಕಂಪ್ರೆಸಿಬಿಲಿಟಿ ಇರುತ್ತೆ। ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ಅತೀ ಕಡಿಮೆ ಇರುತ್ತೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೈ ಇರುತ್ತೆ, ಹಾಗಾಗಿನೇ ಅಷ್ಟು ಹತ್ತತ್ತಿಗೆ ನಾವು ಈ ಪಾರ್ಟಿಕಲ್ಸ್ಗಳಿರೋದನ್ನು ಗಮನಿಸಬಹುದು। ಸಾಲಿಡ್ ಹ್ಯಾವ್ ಟೆಂಡೆನ್ಸಿ ಟು ಮೇಂಟೈನ್ ದೇರ್ ಶೇಪ್ ವೆನ್ ಸಬ್ಜೆಕ್ಟೆಡ್ ಟು ಔಟ್ಸೈಡ್ ಫೋರ್ಸ್, ರಿಜಿಡ್ ಇರುತ್ತೆ, ರಿಜಿಡ್ ಆಗಿರೋದು ಅಂತ ಅಂದರೆ ನಾವೀಗ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ನ ಏನು ಹೇಳ್ಬೋದು ಅಂತ ಅಂದರೆ ದೇ ಆರ್ ಫ್ಲೂಯಿಡ್, ಈಸಿಲಿ ಫ್ಲೋ ಆಗುತ್ತೆ, ನಾವೇನಾದರೂ ಅದಕ್ಕೆ ಫೋರ್ಸನ್ನು ಅಪ್ಲೈ ಮಾಡಿದ್ವಿ ಅಂತ ಅಂದರೆ ನಾವು ಫೋರ್ಸನ್ನು ಅಪ್ಲೈ ಮಾಡಿರೋ ಡೈರೆಕ್ಷನಲ್ಲೇ ಅದು ಮೂವ್ ಆಗುತ್ತೆ ಅಲ್ವಾ, ಅದಕ್ಕೆ ಅದನ್ನು ಅವೆರಡನ್ನ ನಾವು ಫ್ಲೂಯಿಡ್ ಅಂತೀವಿ, ಈ ಸಾಲಿಡನ್ನು ರಿಜಿಡ್ ಅಂತೀವಿ। ಇಟ್ ಹ್ಯಾಸ್ ವೆರಿ ಹೈ ಡೆನ್ಸಿಟಿ, ಲಿಕ್ವಿಡಲ್ಲಿ ನೋಡ್ಬೋದು ದೇರ್ ಈಸ್ ನೋ ಫಿಕ್ಸ್ಡ್ ಶೇಪ್ ಫಾರ್ ಲಿಕ್ವಿಡ್, ಬಟ್ ಆ ಒಂದು ಕಂಟೈನರ್ನ ಶೇಪ್ನ ತೊಗೊಳುತ್ತೆ, ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ, ನಾಟ್ ರಿಜಿಡ್ ಆ್ಯಂಡ್ ಇಟ್ ಈಸ್ ಫ್ಲೂಯಿಡ್ ಅಂತ ಹೇಳಿದೆ ನಾನು। ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಕ್ಯಾನ್ ಈಸಿಲಿ ಡಿಫ್ಯೂಸ್ಡ್ ಇನ್ ಟು ದ ಲಿಕ್ವಿಡ್ಸ್, ಸಾಲಿಡ್ಗೆ ಬೆಸ್ಟ್ ಎಕ್ಸಾಂಪಲ್ ಒಂದು ಉಪ್ಪು ಅಥವಾ ಸಕ್ಕರೆನ ನೀರಲ್ಲಿ ಆರಾಮ್ಸೆ ಕರಗಿಸ್ಬೋದು, ಲಿಕ್ವಿಡನ್ನು ತೊಗೊಂಡ್ವಿ ಅಂತಂದರೆ ಅಸಿಟೋನು, ವಾಟರು ಅಥವಾ ನಾವು ಈ ರೀತಿಯಾದಂಥ ಒಂದು ಲಿಕ್ವಿಡ್ಸ್ಗಳನ್ನು ಈಸಿಯಾಗಿ, ಯಾವುದು ಲಿಕ್ವಿಡ್ಗಳಲ್ಲೇ ಮತ್ತೆ ಅದು ಅಂದರೆ ಡಿಸಾಲ್ವ್ ಆಗುತ್ತಲ್ಲ ಅದನ್ನು ಹೇಳ್ಕೊಬೋದು। ನಂತರ ಗ್ಯಾಸ್ ಹೇಳೋದಾದರೆ ಆಕ್ಸಿಜನು, ಡಿಸಾಲ್ವ್ಡ್ ಆಕ್ಸಿಜನ್ ಅಪ್ಲಿಕೇಶನ್, ನಿಮಗೆ ಫಿಶ್ ಎಲ್ಲ ನೋಡ್ತೀರಿ, ಅಲ್ಲಿ ಅವು ಡಿಸಾಲ್ವ್ಡ್ ಆಕ್ಸಿಜನ್ನೇ ಉಸಿರಾಡೋವಂಥದ್ದು, ಹೊರಗಡೆ ಬಂತದ್ದು ಅಂತ ಅಂದರೆ ಅಲ್ಲೇನಾಗುತ್ತೆ ಗೇಷಿಯಸ್ ಫಾರ್ಮಲ್ಲಿರೋದ್ರಿಂದ ಅದು ಸತ್ತೋಗ್ಬಿಡುತ್ತೆ। ಅದೇ ನಂತರ ಕಾರ್ಬನ್ ಡೈಆಕ್ಸೈಡನ್ನ ನೋಡ್ಬೋದು, ಈಗ ಕೂಲ್ ಡ್ರಿಂಕ್ಸ್ಗಳಲ್ಲಿ ನಿಮಗೆ ಅದನ್ನು ಓಪನ್ ಮಾಡ್ತಿದ್ದ ಹಾಗೆಯೇ ಸಂದ ಸೌಂಡ್ ಬರುತ್ತಲ್ಲ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದಿಸ್ ಕಾರ್ಬನ್ ಡೈಆಕ್ಸೈಡ್। ಹಾಗಿದ್ರೆ ಹೇಳ್ಬೋದಲ್ವಾ ಸಾಲಿಡು, ಲಿಕ್ವಿಡು, ಗ್ಯಾಸ್ ಎಲ್ಲದೂ ಸಹಿತ ಲಿಕ್ವಿಡ್ನಲ್ಲಿ ಈಸಿಯಾಗಿ ಡಿಫ್ಯೂಸ್ ಆಗುತ್ತೆ ಅಂಥೇಳಿ। ಎಸ್, ದಿಸ್ ಈಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಲಿಕ್ವಿಡ್, ದ ರೇಟ್ ಆಫ್ ಡಿಫ್ಯೂಷನ್ ಆಫ್ ಲಿಕ್ವಿಡ್. ಆದರೆ ಇದಿಷ್ಟರಲ್ಲಿ ನೋಡ್ತಾ ಇದ್ದೀವಿ ಸಾಲಿಡಿಗೆ ಕಂಪೇರ್ ಮಾಡಿದ್ವಿ ಅಂತ ಅಂದರೆ ರೇಟ್ ಆಫ್ ಡಿಫ್ಯೂಷನ್ ಆಫ್ ಲಿಕ್ವಿಡ್ ಈಸ್ ಹೈಯರ್ ದ್ಯಾನ್ ಸಾಲಿಡ್, ಹಾಗಿದ್ರೆ ವಾಟ್ ಅಬೌಟ್ ಗ್ಯಾಸ್? ಗ್ಯಾಸ್ದು ಇನ್ನೂ ಹೆಚ್ಚಾಗಿರುತ್ತೆ, ದ ರೇಟ್ ಆಫ್ ಡಿಫ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಮೋರ್ ದ್ಯಾನ್ ಲಿಕ್ವಿಡ್ ಆ್ಯಂಡ್ ದ್ಯಾನ್ ಸಾಲಿಡ್। ನಂತರ ನೋಡಬಹುದು ದ ಗೇಷಿಯಸ್ ಸ್ಟೇಟ್, ಇಟ್ ಈಸ್ ಹೈಲಿ ಕಂಪ್ರೆಸಿಬಲ್, ಹೈಲಿ ಕಂಪ್ರೆಸಬಲ್ ಅಂತಂದರೆ ಇದನ್ನೇ ನಾವು ಇದೇ ಒಂದು ಅಪ್ಲಿಕೇಶನ್ ಬೇಸಿಸ್ ಮೇಲೆ ನಾವು ಎಲ್ ಪಿ ಜಿ ಕಾನ್ಸೆಪ್ಟನ್ನು ನೋಡ್ಬೋದು. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇಲ್ಲೇನು ಮಾಡ್ತಾರೆ, ಪ್ರೆಷರನ್ನು ಅಪ್ಲೈ ಮಾಡಿ ಲಿಕ್ವಿಫೈ ಮಾಡಿರ್ತಾರೆ. ಅದನ್ನೇ ನಾವು ಈಗ ಪ್ರೆಷರ್ ರಿಮೂವ್ ಮಾಡ್ದಂಗೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ನಮಗೆ ಗೇಷಿಯಸ್ ಫಾರ್ಮಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ನಮಗೆ ಇಲ್ಲಿ ಎಲ್ ಪಿ ಜಿನ ಯೂಸ್ ಮಾಡ್ಕೊಂಬಿಟ್ಟು ಅಡುಗೆ ಎಲ್ಲ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ದ ಪಾರ್ಟಿಕಲ್ಸ್ ಮೂವ್ ಅಬೌಟ್ ರ್ಯಾಂಡಮ್ಲಿ ಎಟ್ ಹೈ ಸ್ಪೀಡ್, ಹೌದಲ್ವ, ನಾನು ನೆನ್ನೆದು ಸಹಿತ ಹೇಳಿದ್ದೆ. ಗ್ಯಾಸಿಂದ ಯಾವ ರೀತಿಯಾಗಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ, ಫೋರ್ಸ್ ಕ್ರಿಯೇಟ್ ಆಗ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಅಲ್ಲಿರುವಂಥ ಪಾರ್ಟಿಕಲ್ಸ್ಗಳು ರ್ಯಾಂಡಮ್ ಆಗಿ ಮೂವ್ ಆಗ್ತಾನೆ ಇರುತ್ತೆ, ಹಾಗಾಗಿ ಅವುಗಳು ಒಂದಕ್ಕೊಂದು ಹೊಡ್ಕೊಳ್ತಿರ್ತವೆ, ಅದರಿಂದ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಥವಾ ಅವು ಕಂಟೈನರಲ್ಲಿರುವಂಥ ವಾಲ್ಸ್ನ ಅದಕ್ಕೂ ಸಹಿತ ಹೊಡ್ಕೊಳ್ತಾ ಇರುತ್ತೆ, ಇದರಿಂದಾಗಿ ಏನಾಯಿತು, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಫ್ಲೋ ಚಾರ್ಟ್ ಅಂತ ತಗೋಬೋದು, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. when we change the temperature, change in temperature causes solid to liquid ಹೇಗಾಗುತ್ತೆ, ಅಲ್ಲಿ ಮೆಲ್ಟಿಂಗ್ ಆಗುತ್ತೆ. ಎಗೇನ್ ಅದನ್ನು ನಾವು ಬಾಯ್ಲ್ ಮಾಡಿದ್ವಿ ಅಂತಂದರೆ ಅದು ಗ್ಯಾಸ್ ಆಗುತ್ತೆ. ಗ್ಯಾಸ್ ಇವಾಗ ನೆಕ್ಸ್ಟ್ ಟೆಂಪ್ರೇಚರ್ ಡೌನ್ ಮಾಡ್ತಾ ಬಂದ್ವಿ ಅಂತಂದರೆ ಉಲ್ಟಾ, ಕಂಡೆನ್ಸಿಂಗ್ ಆದಾಗ ಲಿಕ್ವಿಡ್ಡು, ಫ್ರೀಸಿಂಗ್ ಮಾಡಿದ್ರೆ ಸಾಲಿಡ್. ಅಂದರೆ ಟೆಂಪ್ರೇಚರ್ ಇಲ್ಲಿ ಡೌನ್ ಮಾಡ್ತಾ ಇದ್ದೀವಿ, ಇಲ್ಲಿ ಇನ್ಕ್ರೀಸ್ ಮಾಡ್ತಿದ್ದೀವಿ. ನಂತರ ನಿಮಗೆ ಈ ಒಂದು ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಚೇಂಜ್ ಮಾಡಿದಾಗ ಆಗುವಂಥ ಬದಲಾವಣೆನ ನೀವಿಲ್ಲಿ ನೋಡ್ಬೋದು. ಸಾಲಿಡ್ ಆ್ಯಂಡ್ ಲಿಕ್ವಿಡ್ಗೆ ಡೈರೆಕ್ಟ್ ಚೇಂಜ್ ಆಗ್ತಿರೋದನ್ನು ನಾವು ಸಬ್ಲಿಮೇಷನ್ ಅಂತ ಹೇಳಿ ಕರಿತೀವಿ. ಆದರೆ ಗ್ಯಾಸ್ ಟು ಸಾಲಿಡ್ಗೆ ನಾವು ಡೆಪಾಸಿಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಚಿತ್ರನೂ ಸಹಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಡೂ ರಿಮೆಂಬರ್ ಆರ್ ಟೇಕ್ ಸ್ಕ್ರೀನ್ಶಾಟ್, ನೀವು ನೋಟ್ ಮಾಡ್ಕೊಳ್ಳೋದು ಇಟ್ಸ್ ಬೆಟರ್. ಮ್ಯಾಟರ್ ಈಸ್ ಡಿಫೈನ್ಡ್ ಆಸ್ ಎನಿಥಿಂಗ್ ದಟ್ ಹ್ಯಾಸ್ ಮಾಸ್. ಓಕೆ, ಎವಾಪ್ರೇಷನ್ದು ಸಹಿತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಕೆಮಿಕಲ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಪ್ಯೂರ್ ಸಬ್ಸ್ಟೆನ್ಸ್ ಇರುತ್ತೆ. ಅಂದರೆ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಅಂದರೆ ಇದರಲ್ಲಿ ಸಿಂಗಲ್ ಟೈಪ್ ಆಫ್ ಪಾರ್ಟಿಕಲ್ ಇರುತ್ತೆ. ಆದರೆ ಮಿಕ್ಸ್ಚರ್ ಅಂತ ಹೇಳಿ ಬಂದರೆ ಅಲ್ಲಿ ಏನಾಗುತ್ತೆ, ಮೋರ್ ದ್ಯಾನ್ ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಸಿಂಗಲ್, ಮೋರ್ ದ್ಯಾನ್ ಸಿಂಗಲ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ಸಬ್ಸ್ಟೆನ್ಸ್ಗೂ ಮತ್ತು ಕಾಂಪೌಂಡ್ಸ್ಗೂ. ಟಿನ್ನು ಶುಗರು, ಸಲ್ಫರು ವಾಟರು, ವಾಟರಲ್ಲಿ H2O, ಶುಗರಲ್ಲಿ C6H12O6, ಡೈಮಂಡ್, ಬೇಕಿಂಗ್ ಸೋಡಾ NaHCO3. ಸೊ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಪ್ಯೂರ್ ಸಬ್ಸ್ಟೆನ್ಸ್ ಕೆನಾಟ್ ಬಿ ಸಪ್ರೇಟೆಡ್ ಬೈ ಫಿಸಿಕಲ್ ಮೀನ್ಸ್, ಅಂದರೆ ಅವುಗಳನ್ನು ನಾವು ಯಾವುದೇ ಒಂದು ಫಿಸಿಕಲ್ ಮೆಥಡ್ ಮೂಲಕ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಒಂದೊಂದೇ ನೋಡ್ತಾ ಬರೋಣ. ಎಲಿಮೆಂಟ್ಸ್ ಕೆನಾಟ್ ಬಿ ಬ್ರೋಕನ್ ಡೌನ್ ಇಂಟು ಫರ್ದರ್ ಸಿಂಪ್ಲರ್ ಸಬ್ಸ್ಟೆನ್ಸಸ್. ದೇರ್ ಆರ್ 120 ಎಲಿಮೆಂಟ್ಸ್ಗಳಿದೆ, ಅದರಲ್ಲಿ 92 ನ್ಯಾಚುರಲಿ ಅಕರಿಂಗ್ ಇದ್ದಾವೆ. ಡೋಂಟ್ ಫಾರ್ಗೆಟ್, ಕೇಳುವಂಥ ಸಾಧ್ಯತೆ ಇರುತ್ತೆ. ಎಲಿಮೆಂಟ್ಸ್ಗಳನ್ನು ನಾವು ಎಗೇನ್ ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್, ನೋಬಲ್ ಗ್ಯಾಸ್ ಅಂತ ಹೇಳಿ, ಅವ್ರ ನೋಬಲ್ ಆರ್ ಇನರ್ಟ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ತೀವಿ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ನಾವು ನಿನ್ನೆ ಕ್ಲಾಸಲ್ಲೂ ಸಹಿತ ತಿಳ್ಕೊಂಡಿದ್ದೀವಿ. ಎಗೇನ್ ಇದನ್ನು 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಬಂದಾಗಲೂ ಸಹಿತ ನಾನು ಇದರಲ್ಲಿ ಇನ್ನೂ ಹೆಚ್ಚು ಇನ್ಕ್ಲೂಡನ್ನು ಮಾಡ್ತೀನಿ. ಸಿಂಬಲ್ ಆಫ್ ಎಲಿಮೆಂಟ್ ಬಗ್ಗೆ ಕೊಟ್ಟವರು ಸ್ವದೇಶ್ ಕೆಮಿಸ್ಟ್ ಬ್ರೆಸಿಲಿಯಸ್, ಇದೊಂದು ಚಿತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ಯಾವುದು ಬೇಡ, ಏಕೆ ಆಲ್ಕೆಮಿಸ್ಟ್ ಸಿಂಬಲ್ ಅಂಥೇಳಿ ಇವರು ಈ ಥರ ಒಂದು ಸಿಂಬಲ್ಸ್ಗಳನ್ನು ಯೂಸ್ ಮಾಡಿದ್ರು, ಈ ಥರದ್ದು. ನೆಕ್ಸ್ಟ್ ಜಾನ್ ಡಾಲ್ಟನ್ ಅವರು ಈ ರೀತಿಯಾದಂಥ ಎಲಿಮೆಂಟ್ಸ್ಗಳ ಸಿಂಬಲನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಂಪೌಂಡ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಏನಾಗ್ತದೆ, ಬ್ರೋಕೋಲೈ ಆಗಿದೆ. ಅಟಮ್ಸ್ ಆಫ್ 2 or more ಡಿಫ್ರೆಂಟ್ ಎಲಿಮೆಂಟ್ಸ್ ಅಲ್ಲಿ ಕಂಬೈನ್ ಆಗಿ, ಅಂದರೆ ಫಿಕ್ಸ್ಡ್ ಪ್ರಪೋರ್ಷನಲ್ಲಿ. ಈಗ H2O, ಹೌದಾ, ಅಮೋನಿಯಾ, ಡೆಫಿನೆಟ್ ಪ್ರಪೋರ್ಷನಲ್ಲಿ ಕಂಬೈನ್ ಆಗಿ ನಮಗೆ ಕಾಂಪೌಂಡ್ ಫಾರ್ಮೇಷನ್ ಆಗೋದನ್ನು ನೋಡಬಹುದು. ಇದ್ರ ಬಗ್ಗೆ ಇನ್ನೂ ಕಾಂಪೌಂಡ್ ಎಲಿಮೆಂಟ್ ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ, ಕನ್ಫ್ಯೂಷನ್ ಆಗ್ತಿರಬಹುದು, ನನಗೆ ಗೊತ್ತಿಲ್ಲ ನಿಮಗೆ ಹೇಗೆ ಫೀಲ್ ಆಗ್ತಿದೆ ಅಂಥೇಳಿ. ಆದರೆ ಅದ್ರ ಬಗ್ಗೆ ಇನ್ ಡೀಟೈಲ್ ಎಕ್ಸ್ಪ್ಲನೇಷನ್ ನಿಮಗೆ ಬೇಕು ಅಂತಂದರೆ ಆಫ್ಟರ್ ನಾವು TET ಕ್ಲಾಸಸ್ ತಗೊಳ್ಳೋಣ. ಅಥವಾ ನಿಮಗೆ ನೀವು ಇನ್ ಡೀಟೇಲಾಗಿ ತಿಳ್ಕೊಳ್ಬೇಕು ಅಂತಂದರೆ ಆ ವಿಡಿಯೋಸ್ಗಳನ್ನು ರೆಫರ್ ಮಾಡ್ತಾ ಹೋಗ್ಬೋದು. ಜಸ್ಟ್ ನಾವು ಪಟಾಪಟ್ ರಿವಿಷನ್ ಅಷ್ಟೇ ಸಾಕಾಗಿರೋದು. ಮಿಕ್ಸ್ಚರ್ನ ನಾವು ನೋಡ್ತಿದ್ದೀರಾ, ಹೆಟಿರೋಜಿನಿಯಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಈಗ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಂದರೆ ಜಸ್ಟ್ ಇಷ್ಟೇ ನೆನ್ಪಿಡ್ಕೊಬಿಡಿ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಸಲ್ಯೂಟ್ ಇನ್ ದ ಸಾಲ್ವೆಂಟ್. ಇದು ನಾನ್ ಯೂನಿಫಾರ್ಮ್, ಇಷ್ಟೇನಪ್ಪ, ಇನ್ನೇನು ಚೇಂಜಸ್ ಇಲ್ಲ, ಇಷ್ಟು ಗೊತ್ತಿದ್ರೆ ಸಾಕು. ಈಗ ಸಸ್ಪೆನ್ಷನ್ ಎಮಲ್ಷನ್ ಬೇಕು ಅಂತಂದರೆ ಅದರದ್ದು ಒಂದು ಚಾರ್ಟನ್ನು ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನಾವು ಒಂದು ಸರಿ ಸೊಲ್ಯೂಷನ್ನು, ಸಸ್ಪೆನ್ಷನ್, ಆಮೇಲೆ ಈ ಥರ ಕೊಲಾಯ್ಡಲ್ ಸೊಲ್ಯೂಷನ್ ಹಾಗೆ ಹೋಗೋಣ. ಸೊಲ್ಯೂಷನ್ ಅಂತಂದರೆ ಏನಾಗುತ್ತೆ, ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಟೇಕ್ ಅನ್ ಎಕ್ಸಾಂಪಲ್, ವಾಟರ್ ಆ್ಯಂಡ್, ಹೇಳ್ತಾ ಹೋಗ್ತೀನಿ ಅದನ್ನಷ್ಟೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಾಟರ್ ಆ್ಯಂಡ್ ಸಾಲ್ಟ್ ಆರ್ ಶುಗರನ್ನು ಹಾಕಿರೋವಂಥದ್ದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ, ಯಾಕಂದರೆ ಯೂನಿಫಾರ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಹಾಗೆ ಇದರಲ್ಲಿರುವಂಥ ಪಾರ್ಟಿಕಲ್ ಸೈಜು 1 nanometer ಇರುತ್ತೆ, ಹಾಗಾಗಿ ಅತಿ ಚಿಕ್ಕ ಇರುವ ಕಾರಣ ಇದು ಯಾವುದೇ ರೀತಿಯಾದಂತಹ ಲೈಟನ್ನು ಇದು ತನ್ನ ಮೂಲಕ ಪಾಸ್ ಮಾಡಿದ್ದನ್ನು ಅದು ಸ್ಕ್ಯಾಟರ್ ಮಾಡೋದಿಲ್ಲ. ಹಾಗೆ ನಾವು ಹೇಳ್ತಿದ್ವಿ ಸೊಲ್ಯೂಷನ್ ಇಸ್ ಸ್ಟೇಬಲ್, ಇದು ಅನ್ಸ್ಟೇಬಲ್ ರೀತಿಲಿ ವರ್ತನೆ ಮಾಡೋದಾಗಲಿ ಅದು ಹೇಗಿರುತ್ತೋ ಹಾಗೇ ಇರುತ್ತೆ. ದೆರ್ ಇಸ್ ನೋ ಚೇಂಜಸ್ ಎಟ್ ಆಲ್. ಇದರಲ್ಲಿ ನಾವು ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಅಂತ ಹೇಳಿ ನೋಡ್ತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಅಂದರೆ ಇಲ್ಲಿ ನಾವು ಒಂದು ಸಲ್ಯೂಟ್ಗೆ ಏನು ಮಾಡಿರ್ತೀವಿ, ಈಗ ನೀರಿರುತ್ತೆ, ಉಪ್ಪನ್ನು ಹಾಕಿದ್ದೀವಿ ಅಂತಂದರೆ ಅಲ್ಲಿ ಕರಗುತ್ತದು, ಈಗೇನು ಸ್ವಲ್ಪ ಹಾಕ್ತೀವಿ ಕರಗ್ತಿದೆ. ಈ ಥರದನ್ನೇ ಕನ್ಫ್ಯೂಷನ್ ಆಗಿ ಕೊನೆಗೆ ಏನಾಗುತ್ತೆ, ನೆಕ್ಸ್ಟ್ ನಾವು ಹಾಕಿದಾಗ ಅಟ್ ಒಂದು ಸರ್ಟೈನ್ ಟೈಮ್ ಅಥವಾ ಏನಾಗ್ತದೆ ಅಲ್ಲಿ ಸಾಲ್ಟ್ ಕೆಳಗೆ ಹೋಗಿ ಕೂತ್ಕೊಬಿಡುತ್ತೆ. ಎಷ್ಟು ನಾವು ಸ್ಟಿರ್ ಮಾಡಿದ್ರೂ ಸಹಿತ ಅದು ಕರಗಲ್ಲ. ಸ್ವಲ್ಪ ಹೀಟ್ ಮಾಡಿದ್ವಿ ಅಂತಂದರೆ ಮತ್ತೆ ಕರಗುತ್ತೆ, ಅದು ಬೇರೆ. ಮತ್ತೆ ಅದನ್ನೇ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈಗ 1 ಲೀಟ್ರ್ ನೀರಿಗೆ ಜಸ್ಟ್ 1 ಸ್ಪೂನ್ ಸಾಲ್ಟ್ ಹಾಕಿದ್ವಿ ಅಂತಂದರೆ ಅದೇನಾಗಿರುತ್ತೆ, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿರುತ್ತೆ. ದಿಸ್ ಈಸ್ ಅಬೌಟ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಸಸ್ಪೆನ್ಷನ್ ಬಗ್ಗೆ ನೀವೇನು ತಿಳ್ಕೊಳ್ಬೇಕು ಅಂತಂದರೆ ಇದು ಇಟ್ಸ್ ಅ ಹೆಟಿರೋಜಿನಿಯಸ್. ಇದರಲ್ಲಿ ಪಾರ್ಟಿಕಲ್ಸ್ಗಳನ್ನು ನಾವು ನೋಡಬಹುದು. ಹಾಗೆ ಇದ್ರ ಮೂಲಕ ನಾವೇನಾದರೂ ಬೀಮ್ ಆಫ್ ಲೈಟನ್ನು ಪಾಸ್ ಮಾಡಿದ್ವಿ ಅಂತಂದರೆ ಅದು ಸ್ಕ್ಯಾಟರ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಿಮಗೆ ವಾಟರ್, ಇದಕ್ಕೆ ಚಾಕ್ ಪೌಡರ್ನೋ ಅಥವಾ ಯಾವುದೋ ಒಂದು ಹಿಟ್ಟನ್ನು ತಗೋಬಹುದು. ಸ್ಟಿರ್ ಮಾಡಬೇಕು, ಚೆನ್ನಾಗಿ ಸ್ಟಿರ್ ಮಾಡಿದಾಗ ಪಾರ್ಟಿಕಲ್ಸ್ಗಳೆಲ್ಲ ಎಲ್ಲ ಕಡೆನೂ ಮೂವ್ ಆಗ್ತಾ ಇರೋದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಆದರೆ ಅಟ್ ಒನ್ ಸರ್ಟೈನ್ ಟೈಮ್ ಆ ಸ್ಟಿರ್ ಆಗಿದ್ದು ನಾವು ಆ ಫೋರ್ಸಿಂದ ಅದು ಫ್ರೀ ಆದ ತಕ್ಷಣ ಕೆಳಗಡೆ ಹೋಗಿಬಿಟ್ಟು ಆ ಚಾಕ್ ಪೌಡ್ರಲ್ಲಿ ಏನಾಗುತ್ತೆ, ಕೆಳಗಡೆ ಕಲೆಕ್ಟ್ ಆಗಿಬಿಡುತ್ತೆ. ಕಲೆಕ್ಟ್ ಆಗಿದ್ದರಿಂದ ನಾವು ಹೇಳ್ಬೋದು ಆಗ ಅದ್ರ ಮೂಲಕ ನಾವೇನಾದರೂ ಲೈಟನ್ನು ಪಾಸ್ ಮಾಡಿದ್ರೆ ಅದು ಸ್ಕ್ಯಾಟರ್ನ ಮಾಡೋಲ್ಲ. ಅಂದರೆ ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ ಇದನ್ನು. ಟಿಂಡಾಲ್ ಎಫೆಕ್ಟ್ ಓನ್ಲಿ ಸ್ಯಾಟಿಸ್ಫೈ ಫಾರ್ ಸರ್ಟೈನ್ ಟೈಮ್ ಅಷ್ಟೇ. ನೆಕ್ಸ್ಟ್ ಕೊಲಾಡಲ್ ಸೊಲ್ಯೂಷನ್ ಬಗ್ಗೆ ಬರುತ್ತೆ. ಇಲ್ಲಿ ಮಿಲ್ಕ್ ಆ್ಯಂಡ್ ವಾಟರ್ ಬಗ್ಗೆ ತಗೋಬೋದು. ಇಲ್ಲಿ ಈ ಒಂದು ಸ್ಮಾಲರ್ ಪಾರ್ಟಿಕಲ್ಸ್ಗಳು ಇದ್ದರೂ ಸಹಿತ ಏನಾಗ್ತದೆ, ಇದು ಸ್ಕ್ಯಾಟರ್ ಬೀಮ್ ಆಫ್ ಲೈಟನ್ನು ನಾವು ಪಾಸ್ ಮಾಡಿದಾಗ ಇದು ಸ್ಕ್ಯಾಟರ್ ಮಾಡುತ್ತೆ. ಜೊತೆಗೆ ಡ್ಯೂ ಟು ದ ರಿಲೇಟಿವ್ಲಿ ಸ್ಮಾಲರ್ ಸೈಜ್ ಆಫ್ ದ ಪಾರ್ಟಿಕಲ್ಸ್ ದ ಮಿಕ್ಸ್ಚರ್ ಅಪಿಯರ್ ಟು ಬಿ ಹೋಮೋಜಿನಿಯಸ್. ಆದರೆ ಇದು ಹೆಟಿರೋಜಿನಿಯಸ್. ಯಾಕೆ ಅಂತ ಹೇಳ್ಬಹುದಾ? ನ್ಯೂಫಾರ್ಮ್ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳ್ಬಹುದಾ? ಸ್ಟ್ರೈಟ್. ನಾವು ಇದ್ರ ಮೂಲಕ ನಾನು ಬೀಮ್ ಆಫ್ ಲೈಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ, ಸ್ಕ್ಯಾಟರ್ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ. ದಿಸ್ ಅಲೋಸ್ ಟಿಂಡಾಲ್ ಎಫೆಕ್ಟ್. ಇದು ಹೋಲ್ಡ್ಸ್ ಗುಡ್ ಆಗಿರುತ್ತೆ, ಇದನ್ನು ಮರಿಬೇಡಿ. ನಂತರ because of the smaller size of the colloidal particles we can't see them with naked eyes, but these particles can easily scatter beam of light. This is called Tyndall effect. Ee ondu chart definitely it will helpful for you. Maribedi solid to solid, solid liquid, solid gas, idanna nimge 2019 paper allu sahita kelidru. Ee sari kelala ankobedi. Ee sari keluvaga iga let us take curd alli iruvanta dispersed phase yavudu kelbodalva? Milk alli iruvanta dispersion medium yavudu? ಈ ಥರ ಕೇಳ್ತಾರೆ. ಇನ್ಮೇಲೆ ಬರೀ ನೇಮಲ್ಗೆ ಫೋಕಸ್ ಮಾಡಲ್ಲ. ಹಾಗಾಗಿ ಈ ಒಂದು ಚಾರ್ಟ್ ನೀವು ಓದ್ಕೊಳ್ಳೇಬೇಕು. ನಾನಾಗಲೇ ಚಾರ್ಟನ್ನು ಹೇಳ್ತೀನಿ ಅನ್ನಲ್ಲ, ಇದೇ ಅದು. ಈ ಚಾರ್ಟ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ನೀವು ಇದನ್ನು ಯೂಸ್ ಮಾಡ್ಕೊಳ್ತೀರಾ ಅಂತ ಹೇಳಿ. ಇಲ್ಲಿವರೆಗೂ ನಾವು ನೋಡಿದ್ದು ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಎರಡನ್ನೂ ಒಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ಥರ್ಡ್ ಚಾಪ್ಟರ್ಗೆ ಹೋಗೋಣ. ಆ್ಯಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಪರಮಾಣುಗಳು ಮತ್ತು ಅಣುಗಳು. ಆ್ಯಂಟೋನಿ ಲಾವೊಯಿಸರ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಹಿ ಫೌಂಡ್ ದಟ್ ಕೆಮಿಕಲ್ ಸೈನ್ಸಸ್ ಬೈ ಎಸ್ಟಾಬ್ಲಿಷಿಂಗ್ 2 ಇಂಪಾರ್ಟೆಂಟ್ ಲಾಸ್. ಒಂದು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್, ಹಾಗೆ ಇನ್ನೊಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಫಸ್ಟ್ ಲಾ ಆ್ಯಂಡ್ ಕನ್ಸರ್ವೇಷನ್ ಆಫ್ ಲಾ ಕಾನ್ಸ್ಟೆಂಟ್ ಪ್ರಪೋರ್ಷನ್. ಇವೆರಡೂ ಸಹಿತ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇದನ್ನು ಕೊಟ್ಟವರು ಲಾವೊಯಿಸರ್ ಅವರು. ಇದರ ಅಂಡರಲ್ಲಿ ಬರುವಂಥದ್ದು. ಸಾಕಷ್ಟು ಪ್ರಯೋಗಗಳನ್ನು ನಡೆಸಿ ಲಾವೊಯಿಸರ್ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ಅವರು ಏನು ಹೇಳ್ತಾರೆ ಅಂತಂದರೆ, ಈ ಎರಡು ಲಾಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಅಂದರೆ ನಿಮಗಿಷ್ಟು ಗೊತ್ತಿದ್ದರೆ ಸಾಕು. ಈಗ ನಾನು ಒಂದು ಲೆಟೆಸ್ಟೇಕ್ ಹೆಚ್ ಸಿ ಎಲ್ ಆ್ಯಂಡ್ NaOHನ ನಾನು ಟ್ರೀಟ್ ಮಾಡ್ತಿದ್ದೀನಿ ಅಂತಂದರೆ, ಇಟ್ಸ್ ಆ್ಯಸಿಡ್ ಆ್ಯಂಡ್ ಬೇಸ್ ಅಲ್ವಾ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಎಕ್ಸಾಕ್ಟ್ಲಿ NaCl ಆ್ಯಂಡ್ ವಾಟರ್ ರಿಲೀಸ್ ಆಗ್ತಿದೆ. ಇಟ್ ಮೀನ್ಸ್ ನಿಮಗಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟು ಹೆಚ್ಚು ಇತ್ತೋ ಅಷ್ಟೇ ಹೆಚ್ಚಿದೆ ಇಲ್ಲಿ. ಜೊತೆಗೆ ಎಷ್ಟು ಓ ಇತ್ತೋ ಅಷ್ಟೇ ಓ ಇದೆ. Na ಎಷ್ಟಿದೆಯೋ ಅಷ್ಟೇ ಇದೆ. Cl ಎಷ್ಟಿದೆಯೋ ಅಷ್ಟೇ ಇದೆ. ದಿಸ್ ಈಸ್ ಅಬೌಟ್ ಕನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಆಲ್ಸೋ ದ ಕಾನ್ಸ್ಟೆಂಟ್ ಪ್ರಪೋರ್ಷನ್. ಕಾನ್ಸ್ಟೆಂಟ್ ಪ್ರಪೋರ್ಷನ್ ಬಗ್ಗೆ ಬೇಕಾದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ದಿಸ್ ಈಸ್ ಅಬೌಟ್ ಕನ್ಸರ್ವೇಷನ್ ಆಫ್ ಮಾಸ್. ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಸುಮ್ಮನೆ 2 Na ಆಗೋದು ಈ ಥರದ್ದೆಲ್ಲ ಆಗೋದಲ್ಲ. ಇಟ್ ಈಸ್ ದ ರೂಲ್ ಆ್ಯಂಡ್ ಲಾ ಇಟ್ ಸೆಲ್ಫ್ ಸ್ಟೇಟ್ಸ್ ಅಬೌಟ್ ದ ಸೇಮ್. ನಂತರ ಕಾನ್ಸ್ಟೆಂಟ್ ಪ್ರಪೋರ್ಷನ ನಿಮಗೆ ತಿಳಿಸೋದಾದರೆ ಒಂದು ಇಮೇಜನ್ನು ನಾನು ನಿಮಗೆ ತೋರಿಸ್ತೀನಿ. ಎಕ್ಸಾಂಪಲ್ನಿಂದ ನೀವು ತಿಳ್ಕೊಳ್ಬಹುದು. ಲಾ ಆಫ್ ಕನ್ಸರ್ವೇಷನ್ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಏನಿದೆಯಲ್ಲ ಅದನ್ನು ಇಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಇದೆ, ಅದು 1:1 ರೇಷಿಯೋದಲ್ಲಿದೆ. NO2 ಅಲ್ಲಿ ನೋಡ್ತಾ ಇದ್ದೀರಾ 1:2 ರೇಷಿಯೋ, 2:1 ರೇಷಿಯೋ. ಅದೆಷ್ಟೇ ಆದ್ರೂ ಅದರಲ್ಲಿ ಬರುವಂಥ ಈಗೇನು ಮಾಸ್ ಏನಾಗ್ತದೆ, ಇಟ್ ಈಸ್ ಆಲ್ವೇಸ್ ಇನ್ ಅ ಕಾನ್ಸ್ಟೆಂಟ್ ವೇ. 14 ಅದು ಡಬಲ್ ಆಯಿತು ಅಂದರೆ 28, ಟ್ರಿಪಲ್ ಆಯಿತು ಅಂತಂದರೆ 42, ಸೇಮ್ ಆ್ಯಸ್ ಇಟ್ ಈಸ್. ಇದನ್ನು ನಾವು ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಅಂತ ಹೇಳಿ ಹೇಳ್ತೀವಿ. ಇಷ್ಟು ಗೊತ್ತಿದ್ರೆ ಇಟ್ಸ್ ಎನಫ್. ನೀವು ಕ್ಯಾನ್ ಈಸಿಲಿ ಗೆಸ್ ದ ಕ್ವಶನ್ ಆ್ಯಂಡ್ ಆಪ್ಷನ್ಸ್ ಆಲ್ಸೋ, ಓಕೆನಾ. ಡಾಲ್ಟನ್ ಅವ್ರು ಹೇಳ್ತಾರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್ ಆರ್ ಆ್ಯಟಮ್ಸ್ ಅಂತ ಹೇಳಿ. ನೆನಪಲ್ಲಿ ಇಟ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಲಾಸ್ಟ್ ಟೈಮ್ ಅಂತೂ ಯಾವುದೇ ರೀತಿಯಾದಂಥ ಸೈಂಟಿಸ್ಟ್ ನೇಮ್ ಕೊಟ್ಟಿರಲಿಲ್ಲ. ಮೇ ಬಿ ಈ ಸರಿ ಕೇಳುವಂಥ ಸಾಧ್ಯತೆ ಇದೆ, ಕೇಳಲೇಬೇಕಲ್ವ. ಅಲ್ಲಿ ನಾವು ವ್ಯಾಲ್ಯೂಸ್ಗಳನ್ನು ಬೆಳೆಸಲೇಬೇಕಾಗ್ತದೆ, ಕೇಳ್ತಾರೆ. ಆ್ಯಟಮ್ಸ್ ಆರ್ ಇಂಡಿವೈಸಬಲ್ ಪಾರ್ಟಿಕಲ್ಸ್ ಆ್ಯಸ್ ಯು ನೋ ದ್ಯಾಟ್, ಅರ್ಲಿಯರ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಸದ್ಯಕ್ಕೆ ಬೇಡ. ಮೂವ್ ಆನ್ ಟು ದ ಫರ್ದರ್ ಆಟಮಿಕ್ ಮಾಸ್. ಈಗ ಕಾಂಪೌಂಡ್ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಮತ್ತು ಆಕ್ಸಿಜನ್ ಇದೆ ಇದರಲ್ಲಿ. ಎಕ್ಸ್ಪೆರಿಮೆಂಟಲಿ ನಾವಿವಾಗ ನೋಡೋದಾದರೆ 3 ಗ್ರಾಮ್ ಆಫ್ ಕಾರ್ಬನ್ನು 4 ಗ್ರಾಮ್ ಆಫ್ ಆಕ್ಸಿಜನ್ ಟು ಫಾರ್ಮ್ ಅ ಕಾರ್ಬನ್ ಮೊನಾಕ್ಸೈಡ್. ಅಂದರೆ ನೀವಿಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದು ಆಟಮಿಕ್ ಮಾಸ್ ಬೇಸಿಸ್ ಮೇಲೆ ಏನಾಗಿರುತ್ತೆ, ಒಂದು ಕಾಂಪೌಂಡ್ನ ಫಾರ್ಮೇಷನ್ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ರೆ ಆಯಿತು, ಅಷ್ಟೇ. ಆಟಮಿಕ್ ಮಾಸ್ ಯೂನಿಟ್ AMU, ಮಾಸ್ ಆಫ್ 1 ಕಾರ್ಬನ್ ಆ್ಯಟಮ್ನ ನಾವು ರೆಪ್ರೆಸೆಂಟ್ ಮಾಡೋದು ಇನ್ ಜನರಲ್ ಆಗಿ. ಯಾಕೆ 1 AMU ಅಂತ ಅಂದರೆ, ಇಟ್ ಈಸ್ ಟೇಕನ್ ಆ್ಯಸ್ ಅ 16 ಮಾಸ್ ಆಫ್ ದ ಆ್ಯಟಮ್ ಆಫ್ ನ್ಯಾಚುರಲಿ ಅಕರಿಂಗ್ ಆಕ್ಸಿಜನ್ ಆ್ಯಸ್ ದ ಯೂನಿಟ್. ಆಕ್ಸಿಜನನ್ನು ಏನು ಮಾಡಿದ್ರು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಯಾವುದೇ ಒಂದು ಬಂದಂತಹ ಎಲಿಮೆಂಟ್ಸ್ಗಳನ್ನು ಇದಕ್ಕೆ ಕಂಪೇರ್ ಮಾಡ್ತಾ ನೋಡ್ತಾ ಹೋಗಿದ್ದು. ಆನಂತರ 1961 ಯೂನಿವರ್ಸಲಿ ಅಕ್ಸೆಪ್ಟ್ ಆಗಿರುವಂತಹ ಕಾರ್ಬನ್ 12 ಐಸೋಟೋಪನ್ನು ತೊಗೊಳ್ತೀವಿ, C12 ಐಸೋಟೋಪನ್ನು ತೊಗೊಂಡು ಈಗ ಅದನ್ನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಈಗ ನಾವು ಆಟಮಿಕ್ ಮಾಸಸ್ಗಳನ್ನು ನೋಡ್ತಾ ಹೋಗ್ತೀವಿ. ಇಷ್ಟು ಸಾಕು. ಆದರೆ ಇನ್ನೂ ಸಹಿತ ನಾಲೆಜ್ ಇದರಲ್ಲಿ ಇದೆ. ನಿಮಗೇನಾದರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇತ್ತು ಅಂತ ಅಂದರೆ ಯು ಕ್ಯಾನ್ ರೆಫರ್ ನನ್ನ ಚಾನಲಲ್ಲೇ ಇರುವಂತಹ ಅದು ಪ್ಲೇಲಿಸ್ಟಲ್ಲಿ ಹೋಗಿಬಿಟ್ಟು ಅಲ್ಲಿ ನಿಮಗೆ 9th ಸ್ಟ್ಯಾಂಡರ್ಡ್ನ ವಿಡಿಯೋಸ್ಗಳನ್ನು ರೆಫರ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ. ಬಟ್ ನಾವು ದಿಸ್ ಈಸ್ ನಾಟ್ ಅ ಕರೆಕ್ಟ್ ಟೈಮ್ ಫಾರ್ ಮೋರ್ ಎಕ್ಸ್ಪ್ಲನೇಷನ್ ಬಿಕಾಸ್ ಇಟ್ಸ್ ಅ ಪಟಾಪಟ್ ವಿಡಿಯೋ, ಓಕೆ. ಹೀಗೆ ನೋಡಿ, ಇದೊಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕಂಡುಹಿಡಿತಾ ಹೋಗ್ತೀವಿ. ಆಟಮಿಕ್ ಮಾಸ್ ನಂಬರ್ಗಳು ನೆನಪಿದ್ರೆ ಇಟ್ಸ್ ರಿಯಲಿ ಗ್ರೇಟ್. ಅದ್ರಿಗೆ ಗೊತ್ತಾಗಬೇಕು ಅಂತಂದರೆ ನಾವು ಫಸ್ಟು ಪಿರಿಯಾಡಿಕ್ ಟೇಬಲನ್ನು ಕಲ್ತಿರಬೇಕು. ಲೆಟ್ಸ್ ಸಿ, ನೋಡೋಣ ಯಾರು ಕಲ್ತಿದ್ರೆ ಯು ಕ್ಯಾನ್ ರೆಫರ್, ಅದರ್ವೈಸ್ ಲೆಫ್ಟ್ ಇಟ್, ಅಷ್ಟೇ. ಹೌ ಡು ಆಟಮ್ಸ್ ಎಕ್ಸಿಸ್ಟ್? 2 ರೀತಿಯಾಗಿ ನೋಡ್ತೀವಿ, ಒಂದು ಮಾಲಿಕ್ಯೂಲ್ಸ್, ಇನ್ನೊಂದು ಅಯಾನ್ಸ್ ಫಾರ್ಮಲ್ಲಿ. ಮಾಲಿಕ್ಯೂಲ್ಸ್ ಅಂತ ಅಂದರೆ ಅಲ್ಲಿ ಏನಾಗ್ತದೆ, these are the group of atom, group of 2 or more atoms that are chemically bond together. ಕೆಮಿಸ್ಟ್ರಿಲಿ ಇದುವರೆಗೂ ನಾನು ನೋಡಿರೋ ಹಾಗೆ ಈ ಥರ ಮಾಲಿಕ್ಯೂಲ್ ಮೇಲೆ, ಆಟಮಿಕ್ ಮಾಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಕೇಳಿಲ್ಲ. ಮುಂದೆ ಕೇಳಬಹುದಾರ, ಏನು ಕತೆ ಐಡಿಯಾ ಇಲ್ಲ ನನಗೂ. ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸನ್ನು ನೋಡಬಹುದು. ಇದರಲ್ಲಿ ಏನಾಗ್ತದೆ, ಪ್ರತಿಯೊಂದು ಎಲಿಮೆಂಟ್ರದ್ದು ನಾವು ಮಾಲಿಕ್ಯೂಲ್ಸ್ ಎಷ್ಟಿದೆ. ಈಗ ಲೆಟಸ್ ಟೇಕ್ ಅನ್ ಎಕ್ಸಾಂಪಲ್, ಆಕ್ಸಿಜನ್ದು ನಾವು ನೋಡೋದಾದರೆ 2 ರೀತಿಯಾಗಿ ನೋಡ್ತೀವಿ. ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಅಂದರೆ ಅದು ಡೈಅಟಮಿಕ್ ಮಾಲಿಕ್ಯೂಲು, ಇನ್ನೊಂದು ಓಝೋನ್, ಹೌದಲ್ವಾ. ಅಟಾಮಿಸಿಟಿ ಅಂತ ಅಂದರೆ ನಂಬರ್ ಆಫ್ ಆ್ಯಟಮ್ ಕನ್ಸಿಸ್ಟಿಂಗ್ ಇನ್ ಎ ಮಾಲಿಕ್ಯೂಲ್. ಇದರಲ್ಲಿ ಮೊನೋ ಆ್ಯಟಮಿಕ್ಕು, ಡೈಅಟಮಿಕ್ಕು, ಟ್ರೈ ಆ್ಯಟಮಿಕ್ಕು ಈ ರೀತಿಯಾಗಿ ನೋಡ್ತೀವಿ. ನಾವು ಮೆಟಲ್ಸನ್ನು ಮಾತಾಡುವಾಗ ಅಟಾಮಿಸಿಟಿ ಬಗ್ಗೆ ಮಾತಾಡಿದ್ವಲ್ಲ, ಅದೇ ಸೇಮ್ ಕಾನ್ಸೆಪ್ಟ್. ನಾವು ಇಟ್ ಈಸ್ ನಾಟ್ ನೀಡೆಡ್. ಕಾಂಪೌಂಡ್ಸ್ ಬಗ್ಗೆಯೂ ಸಹ ಅದೇ ಥರ ಬರುತ್ತೆ. ಕಾಂಪೌಂಡ್ಸ್ ಅಂತ ಅಂದರೆ ಏನಾಗುತ್ತೆ, more than 1 ಎಲಿಮೆಂಟ್ ಇರುತ್ತೆ. ವೇಲೆನ್ಸಿ, ಇಟ್ಸ್ ರಿಯಲಿ ಹೆಲ್ಪ್ಫುಲ್. ವೇಲೆನ್ಸಿ ಆಫ್ ದ ಎಲೆಕ್ಟ್ರಾನ್ಸ್. ನಾನು ನಿಮಗೊಂದು ಹಿಂಟನ್ನು ಏನು ಕೊಡಬಹುದು ಅಂತ ಅಂದರೆ, ಜಸ್ಟ್ ಗೋವಿತ ಈಗ CLದು ಕೇಳಿದ್ದಾರೆ ಅಂತ ಅಂದರೆ ಇದರ ಜೊತೆಗಿರುವಂತೆ ಯಾವುದಾದ್ರೂ ಒಂದು ಕಾಂಪೌಂಡನ್ನು ನೆನಪು ಮಾಡ್ಕೊಳ್ರಿ. ಹೆಚ್ಚು ಜೊತೆಗಿರೋದನ್ನೇ ಕಂಪೇರ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್. ಯಾಕಂದರೆ ಹೆಚ್ಚುದೇನಾಗಿರುತ್ತೆ +1 ಇರುತ್ತೆ. ಆಟೋಮೆಟಿಕಲಿ ಇದಕ್ಕೆ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಂದರೆ 1 ಇರಬೇಕು, ಅಪೋಸಿಟ್ ಸೈನ್ ಇರಬೇಕು ಅಂತಂದರೆ ಅಲ್ಲಿ ಏನಾಯಿತು, CLದು -1. ಲೆಟಸ್ ಟೇಕ್ ಅನದರ್ ಎಕ್ಸಾಂಪಲ್, H2O. ಹೆಚ್ಚಿದು ಗೊತ್ತಿದೆ +1 ಅಂತ ಹೇಳಿ. ಸೊ 2 1s 2 +2 ಇದೆ. ಹಾಗಿದ್ರೆ ಇಲ್ಲಿ 2ನೇ ಬರಬೇಕು, ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಇಟ್ ಮಸ್ಟ್ ಬಿ ಅಪೋಸಿಟ್ ಸೈನ್. ಹಾಗಿದ್ರೆ ಆಕ್ಸಿಜನ್ ಏನು -2. ಸೊ ಈ ರೀತಿಯಾಗಿ ನೀವು ಕಂಪೇರ್ ಮಾಡ್ಕೋಬಹುದು. ಹಾಗೆ HF ತೊಗೊಂಡು ಆನಂತರ HNO3 ತೊಗೋಬಹುದು. ಈ ರೀತಿಯಾಗಿ H2SO4 ತೊಗೋಬೋದು. ಈ ರೀತಿಯಾಗಿ ಡಿಫ್ರೆಂಟ್ ಕಾಂಪೌಂಡ್ಸ್ಗಳಿಗೆ ಟ್ರೈ ಮಾಡೋದಕ್ಕೆ ಹೋಗಿ ಆಗ ಮುಂದೆ ನೆಕ್ಸ್ಟ್ ನಾವು ಆಫ್ಟರ್ TET ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ವೇಲೆನ್ಸಿನ ಕಂಡುಹಿಡಬೇಕು ಅಂತ ಹೇಳಿ. ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಮೋಲ್ ಕಾನ್ಸೆಪ್ಟ್ ಬಗ್ಗೆ ಸಾಧ್ಯ ಆದರೆ ಓದಿ, ಇಲ್ಲ ಅಂತಂದರೆ ಲೆಫ್ಟ್ ಇಟ್ ಅಷ್ಟೇ. ಇದ್ರ ಬಗ್ಗೆ ನೋ ನೀಡ್ ಅಷ್ಟೇ, ನನ್ನ ಪ್ರಕಾರ ನೀಡಿಲ್ಲ ಇದ್ರ ಬಗ್ಗೆ. ಇದರಲ್ಲಿ ಆ್ಯಕ್ಚುಲಿ ನಿಮಗೆ GPS ಬರುತ್ತಲ್ಲ, ಆಗ ಓದ್ಕೋಬೋದು ನೀವು. ದಟ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೌ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್. ಇಲ್ಲ ನನಗೊಂದು ಬೇಕೇ ಬೇಕು ನೀವು ಹೇಳ್ಕೊಡಿ ಅಂತ ಏನಾದರೂ ಕೇಳೋದಾದರೆ, ಇಲ್ಲಿ ನಾವು ವಾಟರ್ದು ಅಲ್ಲ HNO3 ತೊಗೊಂಡಿದ್ದೀವಿ. HNO3 ನೀವು ನೋಡಬಹುದು, ಹೆಚ್ಚದು ಆ್ಯಸ್ ಯು ನೋ ದಟ್ 1, ನೈಟ್ರೋಜನ್ದು 14, ಆಕ್ಸಿಜನ್ದು ಏನಾಗುತ್ತೆ 3 × 16 ಆಗುತ್ತೆ. ಸೊ ಹಾಗಿದ್ರೆ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಷ್ಟಿದೆ ಇಲ್ಲಿ 63 ಬರುತ್ತೆ. 16, 16, 42, 1. ನೋ ದಿಸ್ ಇಸ್ ರಾಂಗ್ ಅಲ್ವಾ? 3 6 ಓಕೆ, 3 6 ಓಕೆ, 16 3 48 14 + 1 ಅಂದರೆ 12 13 ಆಯಿತು. 63 ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. 63U ಅಂದರೆ ನಾವು ಅದನ್ನು ರೆಪ್ರೆಸೆಂಟ್ ಮಾಡುವಂತಹ ಯೂನಿಟ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ಫಾರ್ಮುಲಾ ಅಥವಾ ಕೆಮಿಕಲ್ ಫಾರ್ಮುಲಾ ಏನು ಹೇಳ್ತೀವಲ್ಲ ಅದು ನೆನಪಲ್ಲಿದ್ದರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ನೋಡಿ. ನಾನು ಆ್ಯಕ್ಚುಲಿ ಕೆಮಿಸ್ಟ್ರಿಲಿ MSc ಮಾಡಿರೋದ್ರಿಂದ ನನಗೆ ಈ ಕಾನ್ಸೆಪ್ಟೆಲ್ಲ ಈಸಿನೇ, ತಿಳಿಸ್ಕೊಡ್ಬಹುದು, ಈಸಿಯಾಗಿ ಕಲ್ತ್ಕೋಬಹುದು. ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿನೇ ನಾನು ಈ ಕಾನ್ಸೆಪ್ಟನ್ನು ಸಹಿತ ಜಸ್ಟ್ ಮೇಲ್ಮುಖವಾಗಿ ಏನು ಬೇಕೋ ಅಷ್ಟನ್ನು ಹೇಳಿಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆಗ್ತಾಯಿದ್ದೀನಿ. ನಾವೀಗ 3rd and 4th ಪಾರ್ಟ್ನ, ಅದು ಸಹಿತ ಆ್ಯಟಮ್ಸ್ ಬಗ್ಗೆನೇ ಇದೆ. ನೆಕ್ಸ್ಟ್ ಚಾಪ್ಟರ್ನಲ್ಲಿ ನಿಮಗೆ ಸ್ಟ್ರಕ್ಚರ್ ಆಫ್ ಆ್ಯಟಮ್ ಅಂತ ಹೇಳಿದೆ. ಎರಡೂ ಸಹಿತ ನಾವು ಒಟ್ಟಿಗೆ ನೋಡ್ತಾ ಬರೋಣ. ಆ್ಯಟಮ್ ಇದರ ಬಗ್ಗೆ ತಿಳಿಸ್ಕೊಟ್ಟವ್ರೆ ಜಾನ್ ಡಾಲ್ಟನ್. ಆಲ್ ಮ್ಯಾಟರ್ ಈಸ್ ಮೇಡಪ್ ಆಫ್ ಟಿನಿ ಇಂಡಿವೈಸಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆ್ಯಟಮ್ಸ್. ಹಾಗೆ ಇಲ್ಲಿ ಕೊಟ್ಟಿರುವಂಥ ಇದನ್ನು ಓದ್ಕೊಳ್ಳಿ ಸಾಕು. ಇದನ್ನು ನನ್ನ ಟೈಮ್ ವೇಸ್ಟ್ನ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಲಾವಾಯ್ಸರ್ ಕೊಡ್ತಾರೆ, ಅಫ್ಕೋರ್ಸ್ ಈಗ ತಾನೇ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಆ್ಯಂಡ್ ಆ್ಯಟಮನ್ನು 2 ರೀತಿಯಾಗಿ ನಾವು ಡಿವೈಡ್ ಮಾಡ್ಬೋದು, ಒಂದು ಎಲೆಕ್ಟ್ರಾನ್, ಇನ್ನೊಂದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಸಲ್ಲಿ ನಾವು ನೋಡ್ಬೋದು ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಎಲೆಕ್ಟ್ರಾನನ್ನು ಕಂಡುಹಿಡಿದಿದ್ದು ಥಾಮ್ಸನ್, ಪ್ರೋಟಾನನ್ನು ಕಂಡುಹಿಡಿದಿದ್ದು ರುದರ್ಫೋರ್ಡ್, ಹಾಗೆ ಇವರು ನ್ಯೂಕ್ಲಿಯಸ್ಸನ್ನು ಕಂಡುಹಿಡಿದಿದ್ದು ಸಹಿತ ರುದರ್ಫೋರ್ಡ್ ಅವರೇ. ಅದರಲ್ಲಿ ನೆಕ್ಸ್ಟ್ ನ್ಯೂಟ್ರಾನನ್ನು ಹೇಳಿದ್ದು ಚಾಡ್ವಿಕ್ ಅವರು. ಹೋಪ್ ಇಟ್ ಹೆಲ್ಪ್ಸ್ ಯು. ನಾವು ಇನ್ನೂ ಮುಂದೆ ನೋಡ್ತಾ ಹೋಗ್ತೀವಿ. ಆ್ಯಕ್ಚುಲಿ ಟೀಚರ್ ಆಫ್ ದಿಸ್ ರುದರ್ಫೋರ್ಡ್ ಯಾರು ಅಂತಂದರೆ ಥಾಮ್ಸನ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಹೀ ಈಸ್ ದ ಟೀಚರ್ ಆಫ್ ನ್ಯೂಟ್ರಾನ್. ರುದರ್ಫೋರ್ಡ್ ಈಸ್ ದ ಟೀಚರ್ ಆಫ್ ಚಾಡ್ವಿಕ್. ನ್ಯೂಟ್ರಾನ್ ಅಂತಿದ್ದೀನಿ, ಚಾಡ್ವಿಕ್. ಸೊ ನೋಡಿರಿ ಯಾವ ರೀತಿಯಾಗಿ ಲಿಂಕ್ ಇದೆ ಅಂತ ಹೇಳಿ. ಟೀಚರು ಸ್ಟೂಡೆಂಟು, ಈ ಕಡೆ ಮತ್ತು ಇವನೇ ಟೀಚರು, ಮತ್ತು ಈ ಕಡೆ ಇವರೇ ಸ್ಟೂಡೆಂಟು. ಇದು ಹೆಲ್ಪ್ ಆಗ್ಬೋದು ನಿಮಗೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಚಾರ್ಜ್ ಮತ್ತು ಅದರ ಮಾಸ್ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನಂತೂ ಒಂದು ನೆನಪಿಟ್ಕೊಂಡ್ರೆ ಇನ್ನೊಂದು ಫ್ರೀ. ಹಾಗೆ ಇದನ್ನು ಒಂದು ಅರೌಂಡ್ ಅನ್ನೋ ಥರನಾದ್ರು ಅಟ್ಲೀಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಪ್ಲಸ್ 1.602 × 10⁻¹⁹, -1.6 6 ಅಂತನಾದ್ರು ನೆನ್ಪಿಟ್ಕೊಂಡ್ರೆ ಸಾಕು. 0 2 ಬೇಡ, ಸುಮ್ಮನೆ ಕನ್ಫ್ಯೂಷನ್ ಆಗ್ತದೆ. 1.67 × 10⁻¹೭, ಅದು ಪ್ರೋಟಾನ್ನ ಮಾಸ್ ಆಗ್ತದೆ. ಹಾಗೆ ಇದೇ ಸೇಮ್ನ ನಾವು ನ್ಯೂಟ್ರಾನನ್ನು ತಗೊಳ್ತೀವಿ. ಆದರೆ ಇಲ್ಲಿ ಬರುತ್ತೆ ನೋಡಿರಿ 9.11 × 10⁻¹೧. ಇಟ್ ಈಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಆಗ್ತದೆ. ಡೋಂಟ್ ಫಾರ್ಗೆಟ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಈಗ ನಾವು ಈ ಎಲೆಕ್ಟ್ರಾನು ಆಟಮ್ನ ಒಂದು ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥ ಒಂದು ಫಾರ್ಮುಲಾ ಹೇಗಿರುತ್ತೆ ಅಂತ ಅಂದರೆ A to Z, X A to Z ಅಂತ ಅಂದರೆ A ಅಂತಂದರೆ ಏನು, ಇಟ್ಸ್ ಅಟೋಮಿಕ್ ಮಾಸ್ ನಂಬರ್. Z ಅಂತ ಅಂದರೆ ಅಟೋಮಿಕ್ ನಂಬರ್ ಆಗಿರುತ್ತೆ. ಹಾಗಿದ್ರೆ ಒಂದು ನ್ಯೂಟ್ರಾನ್ನಲ್ಲಿ ಪ್ರೋಟಾನ್ ಆ್ಯಂಡ್ ಒಂದು ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇರುತ್ತೆ. ಇದರ ಒಂದು ಹೆಲ್ಪಿಂದ ನಾವೇನು ಮಾಡಬಹುದು, ಅಟೋಮಿಕ್ ಮಾಸನ್ನು ಕಂಡುಹಿಡೀಬಹುದು. ಅಟೋಮಿಕ್ ಮಾಸ್ ಈಸ್ ಈಕ್ವಲ್ ಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಆಗಿರುತ್ತೆ. ಅಥವಾ ನಮಗೆ ಪ್ರೋಟಾನಿಗೆ ನಾವು ಇನ್ನೂ ಒಂಥರ ಕೊಡಬಹುದು, Z+N ಅಂತ ಹೇಳಿ. ಬಿಕಾಸ್ ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು ದಿ ಅಟೋಮಿಕ್ ನಂಬರ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿ ಪ್ರೋಟಾನ್ ನಂಬರ್. ಹಾಗಾಗಿ ಈಸಿಯಾಗಿ ನೀವು ತಿಳ್ಕೊಳ್ಬಹುದು. ಹಾಗೆ ನಾವು ಒಂದೇನಾದರೂ ನಿಮಗೆ ಎಕ್ಸಾಂಪಲ್ ಬೇಕು ಅನ್ನೋದಾದರೆ ಲಿಥಿಯಂ 7 3 ಇದೆ ಅಂತ ಅಂದರೆ ಇಲ್ಲಿ 7 ಅನ್ನೋದು ಮಾಸ್ ಆಗ್ತದೆ, 3 ಅನ್ನೋದು Z ಅಥವಾ ಇಟ್ ಈಸ್ ಆಲ್ಸೋ ಈಕ್ವಲ್ ಟು P ಆ್ಯಂಡ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ಎಲೆಕ್ಟ್ರಾನ್. ಅಂದರೆ ಅಟೋಮಿಕ್ ನಂಬರ್ ಆಗಿರಬಹುದು, ಪ್ರೋಟಾನ್ ಆಗಿರಬಹುದು, ಎಲೆಕ್ಟ್ರಾನ್ ಆಗಿರಬಹುದು, ಅವೆಲ್ಲವೂ 3 ಇದೆ. ಅಟೋಮಿಕ್ ಮಾಸ್ ನಂಬರ್ 7 ಆಯಿತು. ಹಾಗಿದ್ರೆ ವಾಟ್ ಅಬೌಟ್ ನ್ಯೂಟ್ರಾನ್? ನ್ಯೂಟ್ರಾನ್ನ ಫಾರ್ಮುಲಾ ಗೊತ್ತಿದೆ, A is equal to P + N. ಹಾಗಿದ್ರೆ n is equal to ಏನಾಗುತ್ತೆ a minus p ಆಗುತ್ತೆ. ಅಂದರೆ a ಅಂತಂದರೆ 7 is minus 3 which is equal to 4 ಆಗುತ್ತೆ. ಗೊತ್ತಾಯ್ತಾ ಯಾವ ರೀತಿಯಾಗಿ ನಾವು ಕೊಟ್ಟಿರುವಂತಹ ಒಂದು ಅಟೋಮಿಕ್ ಮಾಸ್ ನಂಬರ್, ಅಟೋಮಿಕ್ ನಂಬರನ್ನು ಯೂಸ್ ಮಾಡಿಕೊಂಡು ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನನ್ನು ಕಂಡುಹಿಡಿಯಬೇಕು ಅಂಥೇಳಿ. ಈಗ ನಾವು ಎಂಟರ್ ಆಗೋಣ ಅಟೋಮಿಕ್ ಸ್ಟ್ರಕ್ಚರ್ ಬಗ್ಗೆ. ಫಸ್ಟ್ ನಮಗೆ ಕೊಡೋದು ಥಾಮ್ಸನ್ ಅಟೋಮಿಕ್ ಮಾಡಲ್. ಈ ಹಿಸ್ ಮಾಡಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ಲಮ್ ಪಡ್ಡಿಂಗ್ ಮಾಡಲ್. ಅಂತಂದರೆ ಒಂದು ಹಣ್ಣಿರುತ್ತೆ, ಕಲ್ಲಂಗಡಿ ಹಣ್ಣು. ಆ ಹಣ್ಣಲ್ಲಿ ಬೀಜಗಳಿದ್ದಂತೆ ಇಲ್ಲಿ ಎಲೆಕ್ಟ್ರಾನ್ಗಳಿರ್ತವೆ. ಇದರ ಸುತ್ತ ಏನು ತಿನ್ನುವಂಥ ಪಾರ್ಟ್ಗಳೇನಿದೆಯಲ್ಲ ಇದನ್ನೆಲ್ಲ ನಾವು ಎಡಿಬಲ್ ಪಾರ್ಟ್ ಅಂತೇನು ಹೇಳ್ತೀವಲ್ಲ ಅದು ಪ್ರೋಟಾನ್ ಆಗಿರುತ್ತೆ ಅಂತ ಹೇಳೋದವ್ರು ಯಾರು? ಈ ಥಾಮ್ಸನ್ ಅವರು. ಆದರೆ ಹಿಸ್ ಥಿಯರಿ ಫೇಲ್ಸ್ ಬಿಕಾಸ್ ಇದರಲ್ಲಿ ಯಾವುದೇ ರೀತಿ ಅಂತ ಪ್ರೋಟಾನ್ ಹೇಳಿದ್ದಾರೆ, ಎಲೆಕ್ಟ್ರಾನ್ ಹೇಳಿದ್ದಾರೆ, ಆದರೆ ನ್ಯೂಟ್ರಾನ್ ಹೇಳಿಲ್ಲ. ಹೌದಲ್ವಾ? ನ್ಯೂಕ್ಲಿಯಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರಲಿಲ್ಲ. ಹಾಗಾಗಿ ಏನಾಯಿತು, ಈ ಥಿಯರಿ ಫೇಲ್ ಆಯಿತು. ನೆಕ್ಸ್ಟ್ ನಮಗೆ ಬರುತ್ತೆ ರುದರ್ಫೋರ್ಡ್ ಅವ್ರದ್ದು ಪ್ರೋಟಾನ್. ರುದರ್ಫೋರ್ಡ್ ಹೀಸ್ ದ ಒನ್ ಹೂ ಡಿಸ್ಕವರ್ಡ್ ಪ್ರೋಟಾನ್, ನ್ಯೂಕ್ಲಿಯಸ್ ಆ್ಯಂಡ್ ಆಲ್ಸೋ ನೈಟ್ರೋಜನ್. ಸರಿ, ನಂತರ ಈ ರುದರ್ಫೋರ್ಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಇವರು ಹೇಳಿದಂತೆ ನಿಮಗೆ ನಾನು ಆ್ಯಕ್ಚುಲಿ ಇದನ್ನು ಥಿಯರಿ ಕಂಪ್ಲೀಟಾಗಿ ಕೊಡಬೇಕು. ಇದನ್ನು ನಾನು ಆ್ಯಕ್ಚುಲಿ ಕೋಚಿಂಗ್ ಕ್ಲಾಸಲ್ಲೂ ಸಹಿತ 1 hour ಕ್ಲಾಸ್ ತೊಗೊಂಡು ಹೇಳ್ಕೊಟ್ಟಿದ್ದೀನಿ. ಬಟ್ ನಾವು ಇದನ್ನೇ ಹೇಳಿದ್ರೆ 1 ಗಂಟೆ ಆಗುತ್ತೆ. ಹಾಗಾಗಿ ಜಸ್ಟ್ ತಿಳ್ಕೊಂಡಿರಿ. ರುದರ್ಫೋರ್ಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟನ್ನು ಮಾಡಿ ಚೆಕ್ ಮಾಡ್ತಾರೆ. ಅಂದರೆ ಥಾಮ್ಸನ್ ಅವ್ರು ಹೇಳಿದ್ದು ಸರಿನಾ ಅಂಥೇಳಿ ಚೆಕ್ ಮಾಡ್ತಾರೆ. ಬಟ್ ಅದು ತಪ್ಪು ಅಂಥೇಳಿ ಗೊತ್ತಾಗುತ್ತೆ. ಅದರ ಬೇಸಿಸ್ ಮೇಲೆ ಇವರು ಇನ್ನೊಂದಿಷ್ಟು ಪಾಸ್ಟುಲೇಟ್ಸ್ಗಳ ರೀತಿಲಿ ಕೊಡ್ತಾರೆ. ಏನೇನು ಕೊಡ್ತಾರೆ ಅಂತ ಅಂದರೆ ಆ್ಯಟಮ್ ಅಂಥೇಳಿ ನಾವು ಇನ್ ಮೋಸ್ಟ್ ಆಫ್ ದ ಸ್ಪೇಸ್ ದಟ್ ಈಸ್ ಪ್ರೆಸೆಂಟ್ ಇನ್ ಆ್ಯಟಮ್ ಏನಿರುತ್ತೆ ಈಸ್ ಎಂಟಿ ಆಗಿರುತ್ತೆ. ಜೊತೆಗೆ ಪಾಸಿಟಿವ್ ಚಾರ್ಜ್ ಏನಾಗಿರುತ್ತೆ ಅದು ನಾವು ನೋಡಬಹುದು, ಸೆಂಟ್ರಲಲ್ಲಿ ಇರುತ್ತೆ. ಜೊತೆಗೆ ನಾವು ಅವ್ರು ಇನ್ನೂ ಹೇಳ್ತಾರೆ ಎಲೆಕ್ಟ್ರಾನ್ ಇಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ. ಹಾಗೆ ಇನ್ನೂ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಏನಪ್ಪ ಅಂತಂದರೆ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್, ಸೆಂಟ್ರಲ್ಲಿರುವಂಥ ನ್ಯೂಕ್ಲಿಯಸ್ ಏನಾಗ್ತಿದೆ ಇಟ್ ಈಸ್ ಸ್ಮಾಲರ್ ದ್ಯಾನ್ ಕಂಪೇರ್ಡ್ ವಿತ್ ದ ಆ್ಯಟಮ್. ಇಟ್ ಮೀನ್ಸ್ ಇದು ಆ್ಯಟಮ್ ದೊಡ್ಡದಿದೆ ನ್ಯೂಕ್ಲಿಯಸ್ಗಿಂತ, ಅದೇ ದೊಡ್ಡದಿದೆ ಅಂತ ಹೇಳಿ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ದ ರುದರ್ಫೋರ್ಡ್ ಮಾಡೆಲ್. ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಇದೇ ರೀತಿಯಾಗಿರೋದು. ಬೋರ್ ಮಾಡೆಲ್, ಬೋರ್ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ ರುದರ್ಫೋರ್ಡ್ ಅವ್ರು ಏನು ಕೊಡ್ತಾರಲ್ಲ ಇದರ ಬೇಸಿಸ್ ಮೇಲೇ ನೋಡ್ತಾ ಹೋಗ್ತಾರೆ. ಆದರೆ ರುದರ್ಫೋರ್ಡ್ ಅವ್ರು ಕೊಟ್ಟಂತಹ ಮಾಡೆಲಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇರುತ್ತೆ. ಆದರೆ ಬೋರ್ ಅವ್ರು ಇನ್ನೊಂದು ಕರೆಕ್ಷನ್ ಹೇಳ್ತಾರೆ. ರುದರ್ಫೋರ್ಡ್ ಅವ್ರು ಹೇಳಿದ್ದು ಅಷ್ಟು ತಪ್ಪಲ್ಲ, ಅವ್ರದ್ರಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಬೇಕು ಅಷ್ಟೇ. ಯಾಕಂತಂದರೆ ಒಂದು ಯಾವುದೋ ಒಂದು ಬಾಡಿ ಸರ್ಕ್ಯುಲರ್ ಮೋಷನಲ್ಲಿ ಮೂವ್ ಆಗ್ತಿದೆ ಅಂತಂದರೆ ಅದಕ್ಕೆ ಎಲ್ಲ ಒಂದು ಎಕ್ಸಿಲರೇಷನ್ ಸಿಗುತ್ತೆ, ಎನರ್ಜಿ ಜಾಸ್ತಿ ರಿಲೀಸ್ ಆಗ್ತದೆ. ಹಾಗಿದ್ರೆ ಆ ಎನರ್ಜಿ ರಿಲೀಸ್ ಆಗಿದ್ದು ಎಲ್ಲಿಗೆ ಹೋಯಿತು, ಹಾಗೆ ಆ ಎನರ್ಜಿ ಕಳ್ಕೊಂಡಂತಹ ಎಲೆಕ್ಟ್ರಾನ್ ಎಲ್ಲಿಗೆ ಹೋಯಿತು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾ ಹೋಗ್ತಾರೆ. ನಂತರ ಬೋರ್ ಅವ್ರು ಏನು ತಿಳಿಸ್ಕೊಡ್ತಾರೆ ಅಂತಂದರೆ ಎಲ್ಲ ಎಲೆಕ್ಟ್ರಾನ್ಗಳು ಒಂದು ಆ್ಯಟಮ್ ಅಂತ ನಾವು ತಗೊಂಡಾಗ ಒಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಸ್ಪೆಷಲ್ ಆರ್ಬಿಟ್ಸ್ಗಳಲ್ಲಿ ಅಥವಾ ಡಿಸ್ಕ್ರೀಟ್ ಆರ್ಬಿಟ್ಸ್ಗಳಲ್ಲಿ ಏನಾಗ್ತಿರುತ್ತೆ ಅವುಗಳು ರಿವಾಲ್ವ್ ಆಗ್ತಾ ಇರುತ್ತೆ. ವೈಲ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ರೇಡಿಯೇಟ್ ಡು ನಾಟ್ ರೇಡಿಯೇಟ್ ಎನರ್ಜಿ. ಇಲ್ಲಿ ಯಾವುದೇ ರೀತಿಯಾದಂಥ ಎನರ್ಜಿನ ಬಿಡ್ಕೊಡೋದು ಅಥವಾ ತಗೊಳ್ಳೋದು ಆ ಥರದ್ದು ಏನೂ ಇಲ್ಲ ಇಲ್ಲಿ. ಅದು ಹಾಗೆ ಇವರು ಸ್ಟೆಬಿಲಿಟಿ ಆಫ್ ದ ಆ್ಯಟಮ್ ಬಗ್ಗೆನೂ ಸಹಿತ ತಿಳಿಸ್ಕೊಡ್ತಾರೆ. ಎಲೆಕ್ಟ್ರಾನ್ ಆರ್ಬಿಟಲ್ ನಾವು ಏನು ಹೇಳ್ತಾ ಇದ್ರಲ್ಲ ಅವರು ಅದನ್ನೇ ನಾವು ಶೆಲ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಎನರ್ಜಿ ಲೆವೆಲ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನೀವು ನೋಡಬಹುದು ನ್ಯೂಕ್ಲಿಯಸ್ ಸುತ್ತ ಇರುವಂತಹ ಪ್ರತಿಯೊಂದು ಶೆಲ್ಸ್ಗೂ ಸಹಿತ ನೇಮನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ನಾವು ನೋಡಬಹುದು ದಿಸ್ ಇಸ್ ಕೆ ಶೆಲ್, ಎಲ್, ಎಮ್, ಎನ್ ಈ ಥರ ಶೆಲ್ಸ್ಗಳ ನೇಮ್ನ ಮಾಡ್ತಾ ಹೋಗ್ತಾರೆ. n is equal to 1, n is equal to 2, n is equal to 3, n is equal to 4. ವಾಟ್ ಇಟ್ ಮೀನ್ಸ್, ಏನಕ್ಕೆ ಹೆಲ್ಪ್ ಆಗುತ್ತಿದ್ದು ಅಂತ ಅಂದರೆ ನೀವಿಲ್ಲಿ ನೋಡಬಹುದು ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈ ಒಂದು ಶೆಲ್ಲಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ಕೋಬಹುದು. 2 into 1 power square ಏನಾಯಿತು 2 ಆಯಿತು. ಅದೇ ರೀತಿ ಅಂದರೆ ಇಲ್ಲಿ ಕೆ ಶೆಲಲ್ಲಿ 2 ಎಲೆಕ್ಟ್ರಾನ್ಗಳು ಫಿಲ್ ಆಗಬಹುದು. ಅಂದರೆ ಇದು ಒಂದು ಆನಂತರ ನೆಕ್ಸ್ಟ್ ಸೆಕೆಂಡ್ ಶೆಲ್ಲಲ್ಲಿ ನೋಡಬಹುದು 2 4 4 2 8 ಆಯಿತು. ಹಾಗಿದ್ರೆ 8 ಎಲೆಕ್ಟ್ರಾನ್ಸ್ಗಳನ್ನು ನಾವಿಲ್ಲಿ ಫಿಲ್ ಮಾಡಬಹುದು. ಸರಿನಾ? ಈ ರೀತಿಯಾಗಿ ನಾವು ಪ್ರತಿಯೊಂದು ಶೆಲ್ಗೂ ಸಹಿತ ನೋಡ್ತಾ ಹೋಗ್ಬೋದು. ಟೇಕ್ ಡೌನ್ ದಿಸ್. ಕೆ ಶೆಲ್ಲಲ್ಲಿ ನಾವು 2 ಎಲೆಕ್ಟ್ರಾನನ್ನು, ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನನ್ನು, ಎಮ್ ಶೆಲ್ಲಲ್ಲಿ 18 ಎಲೆಕ್ಟ್ರಾನನ್ನು, ಎನ್ ಶೆಲ್ಲಲ್ಲಿ 32 ಎಲೆಕ್ಟ್ರಾನ್ಸ್ಗಳನ್ನು ನಾವು ಪ್ಲೇಸ್ ಮಾಡಬಹುದು. ಎಕ್ಸಾಮಲ್ಲಿ ನಮಗೆ ಕೇಳಬಹುದು ಎಮ್ ಶೆಲ್ಲಲ್ಲಿ ಅಥವಾ ಎಲ್ ಶೆಲ್ಲಲ್ಲಿ ಆ ಥರ ಯಾವುದೋ ಒಂದು ಶೆಲ್ಲಲ್ಲಿ ಒಂದು 4 ಎಲೆಕ್ಟ್ರಾನ್ ಕಳ್ಕೊಂಡಿದೆ ಒಂದು ಆ್ಯಟಮು. ಹಾಗಿದ್ರೆ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್? ಲೆಟ್ ಅಸ್ ಟೇಕ್, ಈಗ ಎನ್ನಲ್ಲಿ 4 ಎಲೆಕ್ಟ್ರಾನ್ ಲಾಸ್ ಆಗಿದೆ. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? ನಾವೇನು ಮಾಡಿಬಿಡ್ತೀವಿ 32 - 4 ವಿಚ್ ಈಸ್ ಈಕ್ವಲ್ ಟು 28 ಎಲೆಕ್ಟ್ರಾನ್ ಅಂತ ಬರೆದುಬಿಡ್ತೀವಿ. ನೋ, ಈ ಥರ ಅಲ್ಲ. ಆ್ಯಟಮ್ ಅಂತೇಳಿ ಬಂದಾಗ ಅಲ್ಲಿ ಕೆ, ಎಲ್, ಎಮ್ ಆದಮೇಲೆ ತಾನೇ ಏನು ಬರೋದು. ಹಾಗಾಗಿ 2 प्लस 8 प्लस 18 प्लस 28 ಮಾಡಿ ಆನ್ಸರ್ ಎಷ್ಟು ಬರುತ್ತಲ್ಲ ಅದು ನಿಮಗೆ ಇಲ್ಲಿ ಏನು ಸಮ್ ಬರುತ್ತಲ್ಲ ಅದು ಆನ್ಸರ್ ಆಗಿರುತ್ತೆ. ಹೋಪ್ ಇಟ್ ಹೆಲ್ಪ್ಫುಲ್ ಫಾರ್ ಯು. ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನಂತರ ನಾವು ಇಲ್ಲಿವರೆಗೂ ನಾವು ನೋಡಿದ್ದು ಆಟಮಿಕ್ ಸ್ಟ್ರಕ್ಚರ್ ಬಗ್ಗೆ. ಇದಿಷ್ಟು ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಬರುವಂತಹ ಆಟಮ್ ಮಾಲಿಕ್ಯೂಲ್ಸ್ ಸ್ಟ್ರಕ್ಚರ್ ಇದ್ರ ಬಗ್ಗೆ ಇಷ್ಟು ಸಾಕು. ಸದ್ಯಕ್ಕೆ ನೀವು ಇಷ್ಟು ನೋಡ್ಕೊಂಡು ಹೋಗಿರಿ, ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ನೀವು ಕ್ವಶನನ್ನು ಅನಲೈಸ್ ಮಾಡೋದನ್ನು ಕಲ್ತ್ಕೊಳ್ಳಿ, ಡೆಫಿನೆಟ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಈಗ 5th ಚಾಪ್ಟರ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಜೀವದ ಮೂಲ ಘಟಕ. ನಿನ್ನೆ ತಾನೇ ನೋಡಿದ್ವಿ ಸೆಲ್ಸ್ಗಳ ಬಗ್ಗೆ. ಇಲ್ಲಿ ಏನು ಕೊಟ್ಟಿದ್ದೀನಿ ಅಂತಂದರೆ ಹೋಮ್ನ ಬ್ರಿಕ್ಸಿಂದ ನಾವು ಕಟ್ತೀವಿ, ಆರ್ಗನಿಸಮ್ ಒಂದು ಸೆಲ್ಲಿಂದ ಆಗಿರುತ್ತೆ, ಸಿಮಿಲರ್ ಸೆಲ್ ಸೇರಿಕೊಂಡು ಟಿಶ್ಯೂಸ್ ಆಗುತ್ತೆ, ಟಿಶ್ಯೂಯಿಂದ ಆರ್ಗನ್ಸ್ಗಳಾಗ್ತದೆ. ಹಾಗಾಗಿ ನಾವು ಒಂದೊಂದು ಆರ್ಗನು ಒಂದೊಂದು ಫಂಕ್ಷನನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು, ಆ ಆರ್ಗನ್ಸ್ಗಳೆಲ್ಲ ಸೇರ್ಕೊಂಡು ಏನಾಗ್ತಿದೆ ಆರ್ಗನ್ ಸಿಸ್ಟಮ್ ಆಗುವಂಥದ್ದು, ಆರ್ಗನ್ ಸಿಸ್ಟಮ್. ಓಕೆನಾ, ದಿಸ್ ಇಸ್ ದ ಸೀರೀಸ್. ರಾಬರ್ಟ್ ಹುಕ್ ಡಿಸ್ಕವರ್ಡ್ ದ ಸೆಲ್. ಏನನ್ನು ಯೂಸ್ ಮಾಡಿರ್ತಾರಲ್ಲಿ ವುಡನ್ ಕಾರ್ಕನ್ನು ಯೂಸ್ ಮಾಡಿರ್ತಾರೆ. ಅಫ್ಕೋರ್ಸ್ ಇದನ್ನು ನೆಕ್ಸ್ಟ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗಿರ್ಬೋದು. ಇಲ್ಲಿ ಹಾಗೆ ನಮಗೆ ಸೆಲ್ಸ್ ಆಫ್ ದ ಆನಿಯನ್ ಪೀಲನ್ನು ಕೊಟ್ಟಿದ್ದಾರೆ. ಇದೆಲ್ಲನೂ ದಿಸ್ ಇಸ್ ದ ಕಾನ್ಸೆಪ್ಟ್ ರಿಲೇಟೆಡ್ ವಿತ್ ದ ಸೆಲ್. ಜೊತೆಗೆ ನಮಗೆ ನರ್ವ್ ಸೆಲ್ ಹೇಗಿರುತ್ತೆ, ಬ್ಲಡ್ ಸೆಲ್ ಹೇಗಿರುತ್ತೆ, ನೆಕ್ಸ್ಟ್ ಸ್ಪರ್ಮ್ ಹೇಗಿರುತ್ತೆ, ಓವ್ಯೂಮ್ ಹೇಗಿರುತ್ತೆ, ಬೋನ್ ಸೆಲ್ ಹೇಗಿರುತ್ತೆ, ಇದನ್ನೆಲ್ಲ ನಾವು ಆಲ್ರೆಡಿ ಲಾಸ್ಟ್ 8th ಸ್ಟ್ಯಾಂಡರ್ಡ್ನಲ್ಲಿ ಇರುವಂಥ ಸೆಲ್ ಚಾಪ್ಟರ್ನಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಾನು ಅದ್ರ ಬಗ್ಗೆ ಈಗ ಮತ್ತೆ ತಿಳಿಸೋಕ್ಕೆ ಹೋಗ್ತಾ ಇಲ್ಲ. ಈಗೇನ್ ರಾಬರ್ಟ್ ಹುಕ್ಕು ಡಿಸ್ಕವರ್ ದ ಸೆಲ್ ಇದು ಒಂದು ತಿಳ್ಕೊಂಡ ನಂತರ ನಿಮಗೆ ಇನ್ನೂ ಈ ಥರ ಹೆಸರುಗಳು ಗೊತ್ತಿರಬೇಕು. ಅವು ಯಾವುದು ಅಂತಂದರೆ ಇವರೇ ಲಿವನ್ಹುಕ್. ಇವರೇನು ಮಾಡ್ತಾರೆ, ಲಿವನ್ಹುಕ್ ವಿತ್ ಇಂಪ್ರೂವ್ಡ್ ಮೈಕ್ರೋಸ್ಕೋಪ್ ಹಿ ಸ್ಟಾರ್ಟ್ ಫೈಂಡಿಂಗ್ ದ ಫ್ರೀ ಲಿವಿಂಗ್ ಸೆಲ್ಸ್ ಇನ್ ಪಾಂಡ್ ವಾಟರ್. ಓಕೆನಾ. ನಂತರ ರಾಬರ್ಟ್ ಬ್ರೌನ್ ಅಂತ ಹೇಳಿ ಬರ್ತಾರೆ. ಹೂ ಇಸ್ ದ್ಯಾಟ್? ರಾಬರ್ಟ್ ಬ್ರೌನ್. ಇವರೇನು ಮಾಡ್ತಾರೆ ಅಂತ ಅಂದರೆ ನ್ಯೂಕ್ಲಿಯಸ್, ಸೆಲ್ಲಲ್ಲಿರುವಂಥ ನ್ಯೂಕ್ಲಿಯಸ್ಸನ್ನು ಹೇಳ್ತಾರೆ. ರಾಬರ್ಟ್ ಹುಕ್ ಆಯಿತು, ರಾಬರ್ಟ್ ಬ್ರೌನ್ ಆಯಿತು, ಲಿವನ್ ಹುಕ್ ಹೇಳಿದ್ದಾಯಿತು. ನಂತರ ನಿಮಗೆ ಇನ್ನೂ ಒಂದು ಗೊತ್ತಿರಲಿ, ದಟ್ ಈಸ್ ಪುರ್ಕಿಂಜೆ ಅಂತ ಹೇಳಿ ಬರುತ್ತೆ. ಇವರು ಪ್ರೋಟೋಪ್ಲಾಸಂ ಬಗ್ಗೆ ಹೇಳ್ತಾರೆ, ಪಿ ಪ್ರೋಟೋಪ್ಲಾಸಂ ಬಗ್ಗೆ ಹೇಳ್ತಾರೆ. ಸರಿನಾ? ಆ್ಯಂಡ್ ಇವೆಲ್ಲ ಹೆಲ್ಪ್ಫುಲ್ ಆಗ್ತದೆ ಮುಂದೆ. ನಂತರ ಚಿಲ್ಡನ್ ಆ್ಯಂಡ್ ಸ್ಚವನ್ ಅಂತ ಹೇಳಿ ಬರುತ್ತೆ. ಇವರೇನು ಹೇಳ್ತಾರೆ ಅಂತ ಅಂದರೆ ಪ್ರತಿಯೊಂದು ಜೀವಿಯು ಅಂದರೆ ಈಗ ಪ್ಲ್ಯಾಂಟ್ಸ್, ಅನಿಮಲ್ಸ್ ಇವೆಲ್ಲವೂ ಸಹಿತ ಆಗಿರೋದು ಒಂದು ಸೆಲ್ಲಿಂದ, ಒಂದು ಜೀವಕೋಶದಿಂದ. ಆ್ಯಂಡ್ ಇಟ್ ಮೀನ್ಸ್ ಆಲ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಾಂಪೋಸ್ಡ್ ಆಫ್ ಸೆಲ್ಸ್ ಆ್ಯಂಡ್ ದ ಸೆಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಹೇಳಿದ್ದು ಇವರಿಬ್ಬರೇ. ಓಕೆನಾ? ಹಾಗೆ ಸೆಲ್ ಥಿಯರಿ ಬರುತ್ತೆ, ವಿರ್ಚಾವ್ ಅಂತ ಹೇಳ್ತಾರೆ. ಇದಿಷ್ಟು ಸೈಂಟಿಸ್ಟ್ ನೇಮ್ಸ್ಗಳು, ಬಯಾಲಜಿಸ್ಟ್ ನೇಮ್ಸ್ಗಳು, ಮರೆಯೋಕ್ಕೆ ಹೋಗಬೇಡಿ. ನಂತರ ನಾವು ಬರೋಣ ಯೂನಿಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರ್ಗೆ. ಎಕ್ಸಾಂಪಲನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ. ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಭಾಳ ಅಂದರೆ ತುಂಬ ಉಪಯೋಗ ಆಗುತ್ತೆ. ಈ ಕೊಲೈ, ಹಾಗೆ ಸ್ಟ್ರೆಪ್ಟೋಕೋಕಸ್, ಹ್ಯಾಲೋಬ್ಯಾಕ್ಟೀರಿಯಾ, ಪ್ಯಾರಾಮಿಷಿಯಮ್, ಅಮೀಬಾ, ಯೂಗ್ಲಿನಾ, ಈಸ್ಟ್, ಫಂಗೈ, ಪ್ಲ್ಯಾಂಟ್ಸು, ಅನಿಮಲ್ಸ್ ಇರೋವೆಲ್ಲವೂ ಮಲ್ಟಿಸೆಲ್ಯುಲರ್ ಆಗಿರುತ್ತೆ. ನಂತರ ನಾವು ನೋಡಬಹುದು ಮೈಕ್ರೋಸ್ಕೋಪ್ ಕೊಟ್ಟಿದ್ದೀನಿ, ಇದೆಲ್ಲ ನಮಗೆ ಬೇಡ ಸದ್ಯಕ್ಕೆ. ಎಲ್ಲ ಸೆಲ್ಗಳ ಚಿತ್ರ ಇವೆಲ್ಲವೂ ಬೇಡ. ಪ್ಲಾಸ್ಮಾ ಮೆಂಬ್ರೇನು, ಸೆಲ್ ಮೆಂಬ್ರೇನು, ಯಾವ ಒಂದು ಪಾರ್ಟಲ್ಲಿ ಇವಾಗ ನಾವು ಕೋಶಪೊರೆ ಬಗ್ಗೆ ಮಾತಾಡಲೇಬೇಕು. ಇದು ಔಟರ್ ಮೋಸ್ಟ್ ಪಾರ್ಟ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಎ ಸೆಲ್ ಆಗಿರುತ್ತೆ. ಆ್ಯಂಡ್ ಇಟ್ ಆಲ್ಸೋ ಪ್ರಿವೆಂಟ್ಸ್ ದ ಮೂವ್ಮೆಂಟ್ ಆಫ್ ಸಮ್ ಮೆಟೀರಿಯಲ್ ದಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್. ಹಾಗೆ ನಾವು ಡಿಫ್ಯೂಷನ್ನು, ಆಸ್ಮೋಸಿಸ್ ಬಗ್ಗೆ ಮಾತಾಡ್ತೀವಿ. ಡಿಫ್ಯೂಷನ್, ಆಸ್ಮೋಸಿಸ್ ಬೋತ್ ಆರ್ ಸೇಮ್, ಬಟ್ ಅಲ್ಲಿ ಒಂದು ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ, ಅದನ್ನು ಹೇಳ್ತೀವಿ, ಅದು ಆಸ್ಮೋಸಿಸ್ ಆಗಿರುತ್ತೆ. ಡಿಫ್ಯೂಷನ್ ಅಂತ ಅಂದರೆ ದೆರ್ ಈಸ್ ಎ ಮೂಮೆಂಟ್, ಜಸ್ಟ್ ನಿಮಗೆ ಒಂದು ಹೇಳಬೇಕು ಅಂತಂದರೆ ಮೂಮೆಂಟ್ ಆಫ್ ಸಮ್ ಲಿಕ್ವಿಡ್ ಆರ್ ವಾಟರ್ ಇನ್ಸ್, ಜಸ್ಟ್ ಆ ಥರದ್ದು ನೀವು ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇರೋದು. ಆರ್ ಈವನ್ ಗ್ಯಾಸ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸೋದನ್ನು ನಾವು ಡಿಫ್ಯೂಷನ್, ವಿಸರಣೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಸಹಿತ ಬೆಸ್ಟ್ ಎಕ್ಸಾಂಪಲ್ ತೊಗೋಬಹುದು. ಆಸ್ಮೋಸಿಸಲ್ಲಿ ಏನಾಗ್ತದೆ, ಇಲ್ಲಿ ನಾವು 3 ಡಿಫ್ರೆಂಟ್ ಕಂಡೀಷನ್ಸನ್ನು ತೊಗೊಳ್ತೀವಿ. ಇಲ್ಲೂ ಸಹಿತ ಸೇಮ್, ಆದರೆ ಥ್ರೂ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ ಅಷ್ಟೇ. ಇದರಲ್ಲಿ ನಾವು ಹೈಪರ್ಟೋನಿಕು, ಐಸೋಟೋನಿಕು, ಹೈಪರ್ಟೋನಿಕು, ಐಸೋಟೋನಿಕು, ಹೈಪರ್ಟೋನಿಕು ಸೊಲ್ಯೂಷನ್ಸ್ಗಳನ್ನು ಎಕ್ಸಾಂಪಲ್ ಆಗಿ ತೊಗೊಂಬಿಟ್ಟು ಯಾವಾಗ ಸೆಲ್ಸ್ಗಳಲ್ಲಿ ನಾವು ಈ ಸೊಲ್ಯೂಷನ್ಸಲ್ಲಿ ಇಟ್ಟಾಗ ಏನೇನು ಕಂಡೀಷನ್ಸ್ಗಳನ್ನು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ if we are going to cell anna, if the medium of the cell which is surrounded by andre high water concentration ittu, high water content ಜಾಸ್ತಿ ಇದೆ ಅಂದ್ರೆ ಡೈಲ್ಯೂಟ್ ಕಂಡೀಷನ್ ಅಲ್ಲಿ ಇದೆ ಸರಿನಾ. ಈಗ ಏನಾಗ್ತದೆ, ಇಲ್ಲೂ ಸಹಿತ ಆಸ್ಮೋಸಿಸ್ ಆಗಿ ಆಗುತ್ತೆ. ಇದನ್ನೇ ನಾವು ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಹಾಗೆ ವಾಟರ್ ಮಾಲಿಕ್ಯೂಲ್ಸ್ ಆರ್ ಫ್ರೀ, ಈಸಿಲಿ ಫ್ರೀ. ಅವು ವಾಟರ್ ಮಾಲಿಕ್ಯೂಲ್ಸ್ ನಿಮ್ಗೇನು ಕಂಡೀಷನ್ಸೇ ಇರಲ್ಲ, ಬಿಕಾಸ್ ಇಟ್ಸ್ ನಾವು ಹೇಳ್ತೀವಿ ಇನ್ನೂ ವಾಟರ್ ಬಗ್ಗೆ ಸ್ಟಡಿ ಮಾಡುವಾಗ ತಿಳ್ಸೋಕೆ ಹೋಗ್ತೀವಿ, ಈಗ ಬೇಡ ಬಿಡ್ರಿ ಅದು. ವಾಟರ್ ಮಾಲಿಕ್ಯೂಲ್ಸ್ ಆರ್ ವೆರಿ ಫ್ರೀ ಟು ಪಾಸ್ ಅಕ್ರಾಸ್ ದೀಸ್ ಸೆಲ್ ಮೆಂಬ್ರೇನ್. ಈ ಒಳಗೆ ಹೋಗೋಕ್ಕೂ ಹೊರಗೆ ಬರೋಕ್ಕೂ ಇನ್ ಬೋತ್ ದ ಡೈರೆಕ್ಷನ್ ದೇ ಆರ್ ಈಸಿಲಿ, ದೇ ಕ್ಯಾನ್ ಈಸಿಲಿ ಫ್ಲೋ ಫ್ರಮ್ ಇನ್ ಟು ದ ಸೆಲ್ ಆ್ಯಂಡ್ ಔಟ್ ಆಫ್ ದ ಸೆಲ್ ಮೆಂಬ್ರೇನ್ ಸರಿನಾ. ಯಾಕೆಂದರೆ ವಿಚ್ ಈಸ್ ವೆರಿ ಡೈಲ್ಯೂಟ್ ಅಂತ ಹೇಳಿ, ಹಾಗಾಗಿ ಆಸ್ಮೋಸಿಸ್ ಪ್ರೋಸೆಸ್ಸು ಈಸಿಯಾಗಿ ಸರಾಗವಾಗಿ ಆಗೋವಂಥದ್ದು ಓಕೆನಾ. ಆದರೆ ಸಮ್ಟೈಮ್ಸ್ ಏನಾಗ್ತದೆ ಅಂತ ಅಂದರೆ ಈ ರೀತಿಯಾಗಿ ನೀರಿನ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಇರೋ ಕಾರಣ ಇದು ಸ್ವೆಲ್ ಆಗುತ್ತೆ, ಅಂದರೆ ಊದ್ಕೊಬಿಡುತ್ತೆ, ಅಂದರೆ ಜೋದ್ ಬೀಳುತ್ತೆ. ಈ ರೀತಿಯಾಗುವಂಥ ರಿಯಾಕ್ಷನ್ ನಾವು ನೋಡ್ಬೋದು ಓಕೆ. ನೆಕ್ಸ್ಟ್ ಇವಾಗ ಹಾಗಿದ್ರೆ ಐಸೋಟೋನಿಕ್ ಸೊಲ್ಯೂಷನಲ್ಲಿ ಇಟ್ಟಾಗ ಏನಾಗುತ್ತೆ, ಐಸೋಟೋನಿಕ್ ಅಂತಂದರೆ ಇಟ್ಸ್ ಅ ಮೀಡಿಯಮ್, ಮೀಡಿಯಮ್ ನೆನ್ಪಿಡ್ಕೊಂಡ್ರೆ ಆಯಿತು ಓಕೆ. ನಂತರ ಇಲ್ಲೇನಾಗುತ್ತೆ ಹಾಗಿದ್ರೆ ವಾಟರ್ ಈಸಿಯಾಗಿ ಬೋತ್ ಡೈರೆಕ್ಷನಲ್ಲಿದ್ದು ಸೆಲ್ಗೂ ಹಾಗೆ ಹೊರಗಡೆ ಇರುವಂಥ ಅಟ್ಮಾಸ್ಫಿಯರಲ್ಲಿರುವಂಥ ಬೋತ್ ಕಂಡೀಷನು ಸಹಿತ ಮೀಡಿಯಮ್ ಆಗಿರೋದ್ರಿಂದ ಇಲ್ಲೇನಾಗ್ತದೆ, ಸೇಮ್ ಅಮೌಂಟ್ ಕಮ್ಮಿಂಗ್ ಇನ್ ಗೋಯಿಂಗ್ ಔಟ್ ಎರಡೂ ಸಹಿತ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಮೂಮೆಂಟ್ ಆಫ್ ವಾಟರ್. ಆದರೆ ಹೈಪೋಟೋನಿಕಲ್ ಏನಾಗುತ್ತೆ, ಇಲ್ಲಿ ಡೈಲ್ಯೂಟ್ ಆಗಿರಲ್ಲ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡಬಹುದು ವಾಟರ್ ಕ್ರಾಸಸ್ ದ ಸೆಲ್ ಮೆಂಬ್ರೇನ್ ಇನ್ ಬೋತ್ ದ ಡೈರೆಕ್ಷನ್, ಬಟ್ ಕಂಡೀಷನ್ ಇದೆ, ಬಟ್ ದಿಸ್ ಟೈಮ್ ಮೋರ್ ವಾಟರ್ ಸ್ವೆಲ್ಸ್ ಫ್ರಮ್ ದ ಸೆಲ್. ಹಾಗಾಗಿ ಇದು ಶ್ರಿಂಕ್ ಆಗುತ್ತೆ, ಸಣ್ಣ ಆಗುತ್ತೆ, ತೆಳ್ಳಗಾಗುತ್ತೆ, ವಾಟ್ ಎವರ್ ನೀವು ಹೇಳ್ಕೊಬೋದು. ಡೈಲ್ಯೂಟ್ ಇದ್ದಾಗ ದಪ್ಪ ಆಗುತ್ತೆ, ನೀರಿಲ್ಲದೆ ಇದ್ದಾಗ ತೆಳ್ಳಗಾಗುತ್ತೆ, ಮೀಡಿಯಮ್ ಇದ್ದಾಗ ಮೀಡಿಯಮ್ ಇರುತ್ತೆ ಅಷ್ಟೇ. ಆಸ್ಮೋಸಿಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಡಿಫ್ಯೂಷನ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನಾಗ್ತದೆ ಕಂಡೀಷನ್, ಒಂದು ಪರ್ಮಿಯಬಲ್ ಮೆಂಬ್ರೇನ್ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ದೆನ್ ಅಬೌಟ್ ಸೆಲ್ ವಾಲ್ ಅಂತೆಲ್ಲ ಬರುತ್ತೆ. ಇಟ್ ಲೈಸ್ ಔಟ್ಸೈಡ್ ದ ಸೆಲ್ ಮೆಂಬ್ರೇನ್, ಸೆಲ್ಯುಲೋಸಿಂದ ಆಗಿರುತ್ತೆ. ಹಾಗಾಗಿನೇ ನಾವು ಈ ಒಂದು ಸೆಲ್ಯುಲೋಸ್ ಇರೋದನ್ನು ತಿಂದ್ವಿ ಅಂತಂದರೆ ಏನಾಗ್ತದೆ, ಆಗ ನಮ್ಮ ಬಾಡಿಲಿರುವಂಥ ಬ್ಯಾಕ್ಟೀರಿಯಾಗಳು ಸಪೋರ್ಟ್ ಆಗಿರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಈ ಸೆಲ್ಯುಲೋಸ್ ಕಂಟೆಂಟ್ ಇದು ಈವನ್ ದೋ ಇಟ್ ಈಸ್ ಕಾರ್ಬೋಹೈಡ್ರೇಟ್, ಅದು ನಮ್ಮಲ್ಲಿ ಡೈಜೆಸ್ಟ್ ಆಗಲ್ಲ ಓಕೆನಾ. ನಂತರ ನಾವು ಪ್ರತಿಯೊಂದು ನೋಡೋದಕ್ಕೆ ಇವಾಗ ಸದ್ಯಕ್ಕೆ ಬೇಡ ಅಂತ ನನ್ನ ಒಪಿನಿಯನ್ನು. ನ್ಯೂಕ್ಲಿಯಸ್ ಬಗ್ಗೆ ಒಂದು ಅಯೋಡಿನ್ ಸೊಲ್ಯೂಷನು ಅಥವಾ ಸ್ಯಾಫರಿನ್ ಮಿಥಿಲಿನ್ ಬ್ಲೂ ಇಂಡಿಕೇಟರ್ಸ್ ಅಥವಾ ನಾವೇನು ನಿಮಗೆ ಕಲರ್ ತೋರಿಸೋದಕ್ಕೋಸ್ಕರ ಯೂಸ್ ಮಾಡ್ತೀವಲ್ಲ ಅದ್ರ ಬಗ್ಗೆ ನೋಡಬಹುದು. ನೌ ನಾಟ್ ನೀಡೆಡ್. ನಂತರ ಸೈಟೋಪ್ಲಾಸಮ್ ಕೋಶದ್ರವ್ಯ, ಇದ್ರ ಬಗ್ಗೆ ನೀವು ಪ್ರೊಕ್ಯಾರಿಯೋಟ್ ಆ್ಯಂಡ್ ಯೂಕ್ಯಾರಿಯೋಟ್ ಬಗ್ಗೆ ತಿಳ್ಕೊಳ್ಬೇಕು. ಇದರಲ್ಲಿ ಸ್ಪೆಸಿಫಿಕ್ ಆಗಿರುವಂಥ ಪ್ರೊಕ್ಯಾರಿಯೋಟಲ್ಲಿ ಇನ್ ಪ್ರೊಕ್ಯಾರಿಯೋಟ್ಸ್ ದೆರ್ ಈಸ್ ನೋ ಸ್ಪೆಸಿಫಿಕ್ ನ್ಯೂಕ್ಲಿಯಸ್ ಓಕೆನಾ. ಹಾಗೆ ಇಲ್ಲಿ ನಾವು ನೋಡಬಹುದು ಯೂಕ್ಯಾರಿಯೋಟ್ಸಲ್ಲಿ ಇದರಲ್ಲಿ ಮೆಂಬ್ರೇನ್ ಇರುತ್ತೆ, ಆದರೆ ಪ್ರೊಕ್ಯಾರಿಯೋಟ್ಸಲ್ಲಿ ಮೆಂಬ್ರೇನ್ ಇರಲ್ಲ ಸರಿನಾ. ಇದೊಂದು ಮೇಜರ್ ನೀವು ತಿಳ್ಕೊಳ್ಳೇಬೇಕು. ಎಗೇನ್ ನಾನು ಇದನ್ನು ಈ ವರ್ಡ್ಸನ್ನು ನೆಕ್ಸ್ಟ್ ಯೂಸೇಜ್ ಮಾಡ್ತೀನಿ, ಮರೆಯೋಕ್ಕೆ ಹೋಗಬೇಡಿ. ವೈರಸ್ಸಲ್ಲಿ ಯಾವುದೇ ರೀತಿಯಾದಂಥ ಪೊರೆ ಇರೋದಿಲ್ಲ, ಅಂದರೆ ಮೆಂಬ್ರೇನ್ ನಿಮಗೆ ಹೊರಗಡೆ ಇರುವಂಥ ಒಂದು ಪೊರೆ ಇರೋದಿಲ್ಲ. ಸೊ ಜೀವಿಗಳ ದೇಹದ ಒಳಗೆ ಪ್ರವೇಶಿಸಿ ಅವುಗಳ ಕೋಶ ವ್ಯವಸ್ಥೆಯನ್ನು ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುತ್ತದೆ. ಹಾಗಾಗಿನೇ ವೈರಸ್ ಒಂದು ವಿಶಿಷ್ಟವಾಗಿರುವಂಥ ಒಂದು ವಿಭಿನ್ನವಾಗಿರುವಂಥ ಒಂದು ಮೈಕ್ರೋ ಆರ್ಗನಿಸಮ್ ಆಗಿ ನಮಗೆ ಕಾಣಿಸುತ್ತೆ. ಸೆಲ್ ಆರ್ಗನೆಲ್ಸ್ ಬಗ್ಗೆ ನೀವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರುತ್ತೆ, ಲಾರ್ಜ್ ನೆಟ್ವರ್ಕ್ ಆಫ್ ದ ಮೆಂಬ್ರೇನ್ ಇರುತ್ತೆ, ಅಂದರೆ ಇದೊಂದು ಲಾಂಗ್ ಟ್ಯೂಬ್ಯೂಲ್ಸಲ್ಲಿ ನೋಡಬಹುದು ಅಥವಾ ರೌಂಡಲ್ಲೂ ನೋಡಬಹುದು, ವೆಸಿಕಲ್ಸ್ ರೀತಿಯಲ್ಲಿ ಬ್ಯಾಗ್ ರೀತಿಯಲ್ಲೂ ಸಹಿತ ನಾವು ನೋಡಬಹುದು. ಇದರಲ್ಲಿ ರಫ್ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಬರುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಮಗೆ ಫ್ಯಾಟ್ನ ಮಾಲಿಕ್ಯೂಲ್ಸ್ನ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿ ಏನಾಗುತ್ತೆ, ಇದು ರೈಬೋಸೋಮ್ಸ್ಗಳ ಕಣಗಳಿಗೆ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ, ಫಿಕ್ಸಪ್ ಆಗಿರುತ್ತೆ. ನಂತರ ರೈಬೋಸೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಗೆ ಸ್ಥಳವಾಗಿರುತ್ತೆ. ರೈಬೋಸೋಮ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಮುಂದಕ್ಕೆ ಹೋಗೋಣ. ನಮಗೆ ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಅಪ್ಯಾರಟಸ್ ಬಗ್ಗೆ ಗೊತ್ತಿರಬೇಕು. ಅವರ ಹೆಸರು ತಿಳ್ಕೊಳ್ಳಿ, ಕ್ಯಾಮಿಲೋ ಗಾಲ್ಗಿ ಅಂತ ಹೇಳಿ. ನಂತರ ನಿಮಗೆ ಮುಂದೆ ಬೇಕಾಗಿರೋಂಥದ್ದು ಈ ಗಾಲ್ಗಿ ಕಾಂಪ್ಲೆಕ್ಸ್ಗೆ ಏನಂತ ಹೇಳಿ ಕರಿತೀವಿ ಹೇಳ್ರಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಲೆಟ್ಸ್ ಸಿ ಯಾರು ಹೇಳ್ತೀರಾ ಅಂಥೇಳಿ. ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಯಾಕೆ ಹೀಗೆ ಹೇಳ್ತೀವಿ ಅಂತಂದರೆ ನಿಮಗೆ ಇದೊಂದು ಪಾಯಿಂಟ್ ಗೊತ್ತಿರಲಿ, ಹೆಲ್ಪ್ ಟು ಕೀಪ್ ದ ಸೆಲ್ ಕ್ಲೀನ್. ಇದು ಸೆಲ್ಲನ್ನು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರದ್ದು ಕೆಲಸ. ಹಾಗೆ ಏನು ಹೇಗೆ ಕ್ಲೀನ್ ಮಾಡ್ಕೊಳ್ಳುತ್ತಿದ್ದು? ಬೈ ಡೈಜೆಸ್ಟಿಂಗ್ ಎನಿ ಫಾರಿನ್ ಮೆಟೀರಿಯಲ್ಸ್ ಆ್ಯಸ್ ವೆಲ್ ಆ್ಯಸ್ ದ ವಾರ್ನ್ ಔಟ್ ದ ಸೆಲ್. ತನ್ನಲ್ಲಿರುವಂಥ ಸೆಲ್ಲನ್ನೇ ಅದು ಸಾಯಿಸುವಂಥದ್ದು ಇರುತ್ತೆ. ಹಾಗೆ ಅಂದರೆ ಆರ್ಗನೆಲ್ಸ್ಗಳನ್ನು ಸಾಯಿಸುವಂಥದ್ದು ಇರುತ್ತೆ. ವೆನ್ ದ ಸೆಲ್ ಗೆಟ್ಸ್ ಡ್ಯಾಮೇಜ್ಡ್ ಆಗೇನು ಮಾಡುತ್ತೆ? ಲೈಸೋಸೋಮ್ ಮೇ ಬಸ್ಟ್ ಆ್ಯಂಡ್ ದ ಎನ್ಸೈಮ್ ಡೈಜೆಸ್ಟ್ ದೇರ್ ಓನ್ ಸೆಲ್. ಹಾಗಾಗಿನೇ ನಾವು ಲೈಸೋಸೋಮ್ಸ್ನ ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ. ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದರೆ ಇಲ್ಲೇ ನಾವು ರೆಸ್ಪಿರೇಷನ್ ಪ್ರೋಸೆಸ್ ಆದಾಗ ನಾನು ಹೇಳಿದ್ದೆ ATPs ರಿಲೀಸ್ ಆಗುತ್ತೆ ಅಂಥೇಳಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ರಿಲೀಸ್ ಆಗುತ್ತೆ ಅಂಥೇಳಿ. ಇಟ್ ಮೀನ್ಸ್ ಇಟ್ಸ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಹಾಗಾಗಿನೇ ಇದನ್ನು ನಾವು ಎನರ್ಜಿ ಪವರ್ ಹೌಸ್ ಆಫ್ ದ ಸೆಲ್ ಅಂತೆಲ್ಲ ಡಿಫ್ರೆಂಟ್ ನೇಮ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಪ್ಲಾಸ್ಟಿಡ್ಸ್ನ ನೋಡ್ಬೋದು. ಇದರಲ್ಲಿ ಎರಡು ರೀತಿಯಾಗಿದೆ, ಒಂದು ಕ್ರೋಮೋಪ್ಲಾಸ್ಟ್ ಹಾಗೆ ಲ್ಯೂಕೋಪ್ಲಾಸ್ಟ್. ಇದ್ರ ಬಗ್ಗೆ ನಿಮಗೆ 2019 ಪೇಪರ್ಲೂ ಸಹಿತ ಕೊಟ್ಟಿದ್ರು, ನೆನಪಲ್ಲಿರಬಹುದು ಅಥವಾ ಮರ್ತೋಗಿರ್ಬೋದು, ಐ ಡೋಂಟ್ ನೋ. ನೀವು ಇಲ್ಲಿ ನೋಡ್ಬೋದು, ಪ್ಲಾಸ್ಟಿಡ್ಸ್ ಕಂಟೈನ್ ದ ಪಿಗ್ಮೆಂಟ್ ಕ್ಲೋರೋಫಿಲ್ ಆರ್ ನೌನ್ ಆ್ಯಸ್ ಕ್ಲೋರೋಪ್ಲಾಸ್ಟ್. ಎಲ್ಲಿ ಕ್ಲೋರೋಫಿಲ್ ಇದೆ ಅದು ಕ್ಲೋರೋಪ್ಲಾಸ್ಟ್ ಆಗಿರುತ್ತೆ. ಲ್ಯೂಕೋಪ್ಲಾಸ್ಟಲ್ಲಿ ಏನಾಗಿರುತ್ತೆ? ಇನ್ ವಿಚ್ ದ ಮೆಟೀರಿಯಲ್ಸ್ ಸಚ್ ಆ್ಯಸ್ ಸ್ಟಾರ್ಚ್, ಆಯಿಲ್ಸ್, ಪ್ರೋಟೀನ್ ಗ್ರ್ಯಾನ್ಯೂಲ್ಸ್ ಈ ರೀತಿಯಾಗಿ ನೋಡ್ತೀವಿ. ಸ್ಟಾರ್ಚ್ ಇಟ್ ಮೀನ್ಸ್ ಇಟ್ಸ್ ಅ ಕಾರ್ಬೋಹೈಡ್ರೇಟ್, ಅಂದರೆ ಇದನ್ನು ನಾವು ಅಮೈಲೋಪ್ಲಾಸ್ಟ್ ಅಂತೇನೋ ಒಂದು ಬರುತ್ತೆ. ಹಾಗೆ ಇದು ಆಯಿಲ್ಸ್ ಇದ್ದು ಲಿಪಿಡೋಪ್ಲಾಸ್ಟ್ ಅಂತನೋ ಏನೋ ಬರುತ್ತೆ. ಪ್ರೋಟೀನ್ದಲ್ಲಿ ಏನಾಗುತ್ತೆ ಅಂದರೆ ದಿಸ್ ಈಸ್ ಪ್ರೋಟೀನೋಪ್ಲಾಸ್ಟ್ ಅಂತ ಹೇಳೋದು ಬರುತ್ತೆ. ಈ ರೀತಿಯಾಗಿ ಇದರ ಒಂದು ಪಾರ್ಟ್ಸ್ ಆಗಿರುತ್ತೆ, ಲ್ಯೂಕೋಪ್ಲಾಸ್ಟ್ನ ಒಂದು ಪಾರ್ಟ್ಸ್ ಆಗಿರುತ್ತೆ. ವ್ಯಾಕ್ಯೂಲ್ಸ್ ಬಗ್ಗೆ ನೀವು ಅಮೀಬಾದಲ್ಲಿ ಚೆನ್ನಾಗಿ ತಿಳ್ಕೊಳ್ತೀರ. ಆ್ಯಕ್ಚುಲಿ ಸ್ಟೋರೇಜ್ ಸ್ಯಾಕ್ಸ್ ಫಾರ್ ಸಾಲಿಡ್ ಆರ್ ಲಿಕ್ವಿಡ್ ಕಂಟೆಂಟ್, ದಿಸ್ ಒನ್ ಇಸ್. ಹಾಗೆ ಅನಿಮಲ್ ಸೆಲ್ ಇಟ್ಸ್ ಸ್ಮಾಲ್ ಸೈಜಲ್ಲಿರುತ್ತೆ, ಪ್ಲ್ಯಾಂಟ್ ಸೆಲ್ಲಲ್ಲಿ ಇದು ಲಾರ್ಜ್ ಸೈಜಲ್ಲಿರುತ್ತೆ. ಎಸ್ಪೆಷಲಿ ಇದನ್ನು ನೀವು ಅಮೀಬಾದಲ್ಲಿ ಇನ್ನೂ ಚೆನ್ನಾಗಿ ಓದ್ಕೋತೀರಾ. ಫುಡ್ ವ್ಯಾಕ್ಯೂಲ್ಸ್ ಬಗ್ಗೆ ಇಲ್ಲಿದೆ ನೋಡಿ, ಇಟ್ ಕಂಟೈನ್ಸ್ ಫುಡ್ ಐಟಮ್ಸ್. ಹಾಗೆ ಇದು ಎಕ್ಸಸ್ ವಾಟರ್, ಸಮ್ ವೇಸ್ಟ್ ಫ್ರಮ್ ದ ಸೆಲ್, ಇದನ್ನೆಲ್ಲ ಈ ವ್ಯಾಕ್ಯೂಲ್ ಮೂಲಕ ಏನಾಗ್ತದೆ ಹೊರ ಹಾಕ್ತಾ ಹೋಗ್ತದೆ. ಇದಿಷ್ಟು ನಿಮಗೆ ಸೆಲ್ ಅಂದರೆ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಬಗ್ಗೆ. ಮುಂದಕ್ಕೆ ಹೋಗೋಣ ನಾವು ಟಿಶ್ಯೂಸ್ ಬಗ್ಗೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಲೆಸನ್ ಇನ್ ಬಯಾಲಜಿ. 6th ಚಾಪ್ಟರ್ನ ನೋಡ್ತಾ ಬರೋಣ, ದಟ್ ಈಸ್ ಕಾಲ್ಡ್ ಟಿಶ್ಯೂಸ್, ಅಂಗಾಂಶಗಳು. ನಾವು ಇವಾಗ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಅದರಲ್ಲಿ ಒಂದನ್ನು ಮಾತ್ರ ನಾನು ಇವಾಗ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಪ್ಲ್ಯಾಂಟ್ಸ್ ಆರ್ ಸ್ಟೇಷ್ನರಿ, ಇಟ್ ಮೀನ್ಸ್ ದೇ ಆರ್ ಫಿಕ್ಸ್ಡ್ ಅಂಥೇಳಿ. ಅಫ್ಕೋರ್ಸ್ ಅವುಗಳಲ್ಲೂ ಸಹಿತ ಮೂವ್ಮೆಂಟ್ ಇದೆ, ಡೆವಲಪ್ಮೆಂಟ್ ಇದೆ, ಕನ್ಸಿಡರ್ ಮಾಡೋಣ. ಆದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಮೂವ್ ಆಗ್ತಿಲ್ವಲ್ಲ, ಅದನ್ನು ನಾನು ಕನ್ಸಿಡರ್ ಮಾಡ್ತಾ ಇರೋದು. ಹಾಗೆ ನೀವು ನೋಡಬಹುದು, ಈಗ ಹಾಗಿದ್ರೆ ಆ ಒಂದು ಜೀವಿಯಲ್ಲಿರುವಂಥ ಸೆಲ್ಸ್ಗಳು ಯಾವ ರೀತಿಯಾಗಿರುತ್ತೆ, ಟಿಶ್ಯೂಸ್ ಯಾವ ರೀತಿಯಾಗಿರುತ್ತೆ, ಒಂದು ಪ್ಲ್ಯಾಂಟ್ಸ್ನಲ್ಲಿರುವಂಥ ಮೋಸ್ಟ್ ಆಫ್ ದ ಟಿಶ್ಯೂಸ್ ಯಾವುದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಅಂತ ಅಂದರೆ ಫಾರ್ ದ ಸ್ಟ್ರಕ್ಚರಲ್ ಸ್ಟ್ರೆಂತ್ ಅದಕ್ಕೆ ಮಾತ್ರ ಸಪೋರ್ಟಿವ್ ಆಗಿರುತ್ತೆ. ಬಟ್ ಅನಿಮಲ್ಸಲ್ಲಿ ಏನಾಗುತ್ತೆ, ಅನಿಮಲ್ಸ್ ದೆ ಮೂವ್, ದೆ ಕನ್ಸ್ಯೂಮ್ ಎನರ್ಜಿ ಆ್ಯಸ್ ಕಂಪೇರ್ ಟು ಪ್ಲ್ಯಾಂಟ್ಸ್. ಹಾಗಾಗಿ ಲಿವಿಂಗ್ ಟಿಶ್ಯೂಸ್ ಎಲ್ಲದೂ ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿನೇ ನಾವು ಹೇಳಬಹುದು ಈ ಅನಿಮಲ್ಸ್ನಲ್ಲಿರುವಂಥ ಟಿಶ್ಯೂಸ್ಗಳೇನಾಗುತ್ತೆ, ದ ಗ್ರೋತ್ ಇನ್ ಪ್ಲ್ಯಾಂಟ್ಸ್ ಲಿಮಿಟೆಡ್ ಟು ಸರ್ಟೈನ್ ರೀಜನ್ ವೈಲ್ ದಿಸ್ ಈಸ್ ನಾಟ್ ಸೋ ಇನ್ ಅನಿಮಲ್ಸ್. ಅನಿಮಲ್ಸ್ನಲ್ಲಿ ಏನಾಗ್ತದೆ, ದೆರ್ ಈಸ್ ಸೆಲ್ ಆಫ್ ದ ಸೆಲ್ ಗ್ರೋತ್ ಆರ್ ಟಿಶ್ಯೂಸ್ ಗ್ರೋತ್ ಏನಿರುತ್ತಲ್ಲ ಇನ್ ಅನಿಮಲ್ಸ್ ಈಸ್ ಯೂನಿಫಾರ್ಮ್. ಅದ್ರ ಬಗ್ಗೆನೇ ನಾವು ಇವತ್ತು ಸ್ಟಡಿ ಮಾಡೋಣ. ಪ್ಲ್ಯಾಂಟ್ ಟಿಶ್ಯೂಸ್ನಲ್ಲಿ ಫಸ್ಟ್ ಒನ್ ಈಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. Growth of the plants occurs only in certain specific region. This is because the dividing tissues also known as meristematic tissue. ಸರಿನಾ? ಡಿಪೆಂಡಿಂಗ್ ಆನ್ ದ ರೀಜನ್ ವೇರ್ ದೇ ಆರ್ ಪ್ರೆಸೆಂಟ್, ಇದು ಸಹಿತ ಮುಖ್ಯ ಆಗ್ತದೆ. ಈಗ ಸಸ್ಯದ ತುದಿಯ ಭಾಗ, ಅಪಿಕಲ್ ಪಾರ್ಟ್, ಎಪಿಕಲ್ ಪಾರ್ಟ್, ವಾಟ್ ಎವರ್ ನೀವೇನಾದರೂ ಹೇಳ್ಕೋಬೋದು, ಲ್ಯಾಟ್ರಲ್ ಪಾರ್ಟ್, ಇಂಟರ್ ಕ್ಯಾಲರಿ ಪಾರ್ಟ್, ಒಂದೊಂದೇ ಇವಾಗ ನೋಡ್ತಾ ಬರೋಣ. ಅಪಿಕಲಲ್ಲಿ ಇರುವಂಥದ್ದನ್ನು ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಈಸ್ ಪ್ರೆಸೆಂಟ್ ಇಟ್ ದ ಗ್ರೋಯಿಂಗ್ ಟಿಪ್ ಆಫ್ ದ ಸ್ಟೆಮ್ ಆರ್ ರೂಟ್ಸ್, ವಾಟ್ ಎರಡೂ ಸಹಿತ ಹೇಳ್ಕೊಬೋದು. ತುದಿಯಲ್ಲಿರೋದನ್ನು ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಮುಂದೆ ಬರುತ್ತೆ ನೋಡಿ, ದ ಗರ್ತ್ ಆಫ್ ದ ಸ್ಟೆಮ್ ಆರ್ ರೂಟ್ ಇನ್ಕ್ರೀಸಸ್ ಡ್ಯೂ ಟು ದ ಲ್ಯಾಟ್ರಲ್ ಮೆರಿಸ್ಟಮ್. ಸರಿನಾ? ಕಾಂಡಗಳಾಗಿರ್ಬೋದು, ಬೇರುಗಳಾಗಿರ್ಬೋದು, ಅವುಗಳ ಸುತ್ತಳತೆ ಆಗಿರ್ಬೋದು, ಅದರಲ್ಲಿರುವಂಥ ಥಿಕ್ನೆಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಯಾವುದರಿಂದ ಆಗ್ತಿದೆ? ಲ್ಯಾಟ್ರಲ್ ಮೆರಿಸ್ಟಮಿಂದ ಆಗಿದೆ. ಸೆಕೆಂಡ್ ಒನ್ ಈಸ್ ಲ್ಯಾಟ್ರಲ್ ಮೆರಿಸ್ಟಮ್. ಥರ್ಡ್ ಒನ್ ಇಂಟರ್ ಕ್ಯಾಲರಿ, ಮಧ್ಯದಲ್ಲಿ ಅಂದರೆ ಈಸ್ ದ ಮೆರಿಸ್ಟಮ್ ಅಟ್ ದ ಬೇಸ್ ಆಫ್ ದ ಲೀವ್ಸ್ ಆರ್ ಇಂಟರ್ನೋಟ್ಸ್ ಆನ್ ಟ್ವಿಂಗ್ಸ್, ಟ್ವಿಕ್ಸ್ ಇದರ ಅಂದರೆ ಮಧ್ಯದಲ್ಲಿ, ರೆಂಬೆಗಳ ಮಧ್ಯದಲ್ಲಿ ಆಗಿರ್ಬೋದು, ಎಲೆಗಳ ಹಿಂದ್ಭಾಗ ಆಗಿರ್ಬೋದು, ಬೇಸ್ ಅಂದರೆ ಕೆಳಭಾಗದಲ್ಲಿರಬಹುದು. ಇಲ್ಲೆಲ್ಲ ನಾವು ಟಿಶ್ಯೂಸ್ಗಳು ಗ್ರೋತ್ ಆಗ್ತಿರೋದು ಅಥವಾ ಸೆಲ್ ಡಿವೈಡ್ ಆಗ್ತಿರೋದು, ಇದೆಲ್ಲ ನಾವೇನು ಹೇಳ್ಬೋದು, ಇಲ್ಲಿರುವಂಥದ್ದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆಗಿರುತ್ತೆ. ಸೊ ಮೆರಿಸ್ಟಮ್ಯಾಟಿಕಲ್ಲಿ ಅಪಿಕಲ್, ಲ್ಯಾಟ್ರಲ್, ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಅಪಿಕಲಲ್ಲಿ ನೀವು ತುದಿಯ ಭಾಗವನ್ನು ನೋಡಬಹುದು, ಲ್ಯಾಟ್ರಲಲ್ಲಿ ನೀವು ಈಗ ಏನೋ ನಾವು ಇಲೆದು ಮತ್ತು ಇನ್ನೊಂದು ಯಾವ್ದು ತೊಗೊಂಡ್ವಿ ರೂಟ್ದು ಮತ್ತು ಸ್ಟೆಮ್ದು ತಿಕ್ನೆಸ್ ಅಗ್ಲ ಬೆಳೆಯೋದು ಅದೆಲ್ಲನೂ ನಾವು ಲ್ಯಾಟ್ರಲ್ ಹೇಳ್ತೀವಿ. ಇಂಟರ್ ಕ್ಯಾಲರಿಲಿ ಏನಾಗ್ತದೆ ಇಲ್ಲಿ ನಿಮಗೆ ಎಲೆಯ ಕೆಳಭಾಗ ಆಗಿರಬಹುದು ಆರ್ ನಮಗೆ ಒಂದು ಕೊಂಬೆಯಿಂದ ಕೊಂಬೆ ಮಧ್ಯದಲ್ಲಾಗಿರ್ಬೋದು, ಇದನ್ನು ನಾವು ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅಂತ ಹೇಳಿದ್ವಿ. ಇದರ ಚಿತ್ರ ನಮಗೆ ಬೇಡ, ನೋಡ್ಕೊಳ್ಳೋದಿದ್ರೆ ಉಲ್ಟಾ ಇದೆ ಸ್ವಲ್ಪ, ಇದು ನೋಡ್ಕೋಬಹುದು. ಮಧ್ಯದಲ್ಲಿ ಇಂಟರ್ ಕ್ಯಾಲರಿ ಅಂತ ನೆನ್ಪಿಟ್ಕೊಳ್ರಿ, ಕೆಳಭಾಗ ಲ್ಯಾಟ್ರಲ್, ಇಷ್ಟು ಸ್ವಲ್ಪ ತಲೆ ಓಡಿಸ್ಕೊಂಡ್ರೆ ಆಯಿತು. ಪರ್ಮನೆಂಟ್ ಟಿಶ್ಯೂಸ್ ನೋಡ್ತೀವಿ, ಇದು ಶಾಶ್ವತ ಅಂಗಾಂಶ ಅಂತ ಹೇಳಿ ಕರಿತೀವಿ. ಸೆಲ್ ಫಾರ್ಮ್ಡ್ ಬೈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನಾಗ್ತದೆ ಅಲ್ಲಿ, ಇದನ್ನು ನೀವು ಯೋಚನೆ ಮಾಡಲೇಬೇಕು. ದೇ ಟೇಕ್ ಅ ಸ್ಪೆಸಿಫಿಕ್ ರೋಲ್, ಅದೊಂದು ಸ್ಪೆಸಿಫಿಕ್ ರೋಲ್ ಆಗಿರುತ್ತೆ. ಆ್ಯಂಡ್ ಲೂಸ್ ದ ಎಬಿಲಿಟಿ ಟು ಡಿವೈಡ್, ಆ್ಯಸ್ ಅ ರಿಸಲ್ಟ್ ದೇ ಫಾರ್ಮ್ ಎ ಪರ್ಮನೆಂಟ್ ಟಿಶ್ಯೂ. ಕೊನೆಗೆ ಆಗುವಂಥದ್ದು ಏನಾಗಿರುತ್ತೆ, ಪರ್ಮನೆಂಟ್ ಟಿಶ್ಯೂ ಆಗಿರುತ್ತೆ. ದಿಸ್ ಪ್ರೊಸೆಸ್ ಆಫ್ ಟೇಕಿಂಗ್ ಅ ಪರ್ಮನೆಂಟ್ ಶೇಪ್, ಸೈಜ್ ಆ್ಯಂಡ್ ಫಂಕ್ಷನ್ ಈಸ್ ಕಾಲ್ಡ್ ಡಿಫ್ರೆನ್ಸಿಯೇಷನ್. ಇದನ್ನು ನಾವೆಲ್ಲಿ ನೋಡ್ಬೋದು, ಪರ್ಮನೆಂಟ್ ಟಿಶ್ಯೂಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೆಲ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಡಿಫ್ರೆನ್ಷಿಯೇಟ್ ಟು ಫಾರ್ಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂ. ಅಂದರೆ ಈಗೇನು ನಾವು ಲ್ಯಾಟ್ರಲ್ಲು, ಇಂಟರ್ ಕ್ಯಾಲರಿ, ಅಪಿಕಲ್ ನೋಡಿದ್ವಲ್ಲ, ಈ ರೀತಿಯಾಗಿ ಒಂದೊಂದು ರೀತಿಯಾದಂಥ ಪರ್ಮನೆಂಟ್ ಟಿಶ್ಯೂಸ್ಗಳಾಗೋದನ್ನು ನಾವು ನೋಡ್ಬೋದು. ಈಗ ಅದನ್ನೇ ನಾವು ಫಸ್ಟ್ ಒಂದೊಂದೇ ನೋಡ್ತಾ ಬರೋಣ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳಿದೆ. ಎ ಫ್ಯೂ ಲೇಯರ್ ಆಫ್ ದ ಸೆಲ್ ಫಾರ್ಮ್ ದ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂ. ಇದನ್ನು ನಾವು ಪ್ಯಾರನ್ ಕೈಮಾ ಅಂತ ಹೇಳಿ ಕರಿತಿದ್ದೀವಿ. ವಾಟ್ ಈಸ್ ದಟ್ ಪ್ಯಾರನ್ ಕೈಮಾ? ಇದರಲ್ಲಿ ಇವಾಗ ಇನ್ನೊಂದೇನಂತ ಹೇಳ್ಬೋದು ಅಂತಂದರೆ, ಈ ಅಂಗಾಂಶದ ಜೀವಕೋಶಗಳು ಸಾಮಾನ್ಯವಾಗಿ ಸಡಿಲವಾದ ಜೋಡಣೆ ಅಂದರೆ ಲೂಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಹಾಗೆ ಈ ಕೋಶಗಳ ನಡುವೆ ದೊಡ್ಡದಾದಂಥ ಖಾಲಿ ಜಾಗವನ್ನು ಹೊಂದಿರುತ್ತದೆ. ಜಾಗಗಳನ್ನು ಕಂಡುಬರೋದನ್ನು ನಾವು ನೋಡಬಹುದು. ಇದರಿಂದ ಏನಾಗ್ಬೋದು, ಆಧಾರ ಒದಗಿಸುತ್ತದೆ, ಆಹಾರವನ್ನು ಸಂಗ್ರಹಿಸುತ್ತದೆ. ಸಮ್ಟೈಮ್ಸ್ ಈ ಅಂಗಾಂಶ ಏನಾಗಿರುತ್ತೆ ಅಂದರೆ, ಈ ಟಿಶ್ಯೂ ಏನಾಗಿರುತ್ತೆ ಅಂದರೆ ಕ್ಲೋರೋಫಿಲನ್ನು ಸಹಿತ ಹೊಂದಿರುತ್ತೆ. ಹೀಗಾಗಿ ನಾವು ಅಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗೋದನ್ನು ಸಹಿತ ನೋಡಬಹುದು. ಹಾಗೇನಾದರೂ ಆಯಿತು ಅಂತ ಅಂದರೆ ಅದನ್ನು ನಾವು ಕ್ಲೋರಿನ್ ಕೈಮಾ ಅಂತ ಹೇಳಿ ಕರಿತೀವಿ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಡನ್, ರೆಡಿ ವಿತ್ ಪ್ಯಾರನ್ ಕೈಮಾ ಆ್ಯಂಡ್ ಕ್ಲೋರಿನ್ ಕೈಮಾ. ವೆರಿ ನೈಸ್, ಸೂಪರ್. ಇನ್ ಎಕ್ವೆಟಿಕ್ ಪ್ಲ್ಯಾಂಟ್ಸ್, ಪ್ಯಾರನ್ ಕೈಮಾದಲ್ಲಿ ಏನಾಗಿರುತ್ತೆ, ಎಕ್ವೆಟಿಕ್ ಪ್ಲ್ಯಾಂಟ್ಸ್ನಲ್ಲಿರುವಂತಹ ಪ್ಯಾರನ್ ಕೈಮಾದಲ್ಲಿ ದೊಡ್ಡ ಗಾಳಿ ಚೀಲಗಳಿದ್ದು ಲಾರ್ಜ್ ಏರ್ ಕ್ಯಾವಿಟೀಸ್ಗಳಿರುತ್ತೆ. ಅದಕ್ಕೆ ನಾವು ಅದನ್ನು ಏರನ್ ಕೈಮಾ ಅಂತ ಹೇಳಿ ಕರಿತೀವಿ. ಹಾಗಾಗಿನೇ ಈಗ ನಾವು ಕಮಲದ ಹೂವು ನೋಡ್ತೀವಿ, ಯಾಕದು ಎಲೆಯ ಮೇಲ್ಭಾಗ ಇದ್ರದ್ದು ಮುಳುಗೋದಿಲ್ಲ? ಬಿಕಾಸ್ ಆಫ್ ಬಯೋಎನ್ಸಿ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಲಾರ್ಜ್ ಏರ್ ಕ್ಯಾವಿಟಿ ದಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಟ್ ಪ್ಲ್ಯಾಂಟ್, ಎಕ್ವೆಟಿಕ್ ಪ್ಲ್ಯಾಂಟ್, ಅದನ್ನು ಏರನ್ ಕೈಮಾ ಅಂತ ಹೇಳ್ತಿದ್ವಿ. ಪ್ಯಾರನ್ ಕೈಮಾ ಗೊತ್ತಾಯಿತು, ಕೋಲಿನ್ ಕೈಮಾ ಗೊತ್ತಾಯಿತು, ಈಗ ಏರನ್ ಕೈಮಾನ ಗೊತ್ತಾಯಿತು. ಈಗ ನೆಕ್ಸ್ಟ್ ನೋಡೋಣ. ಈಗ ಇದೊಂದು ಪಾಯಿಂಟ್ ಗೊತ್ತಿರಲಿ, ಫ್ಲೆಕ್ಸಿಬಿಲಿಟಿ ಇನ್ ಪ್ಲ್ಯಾಂಟ್ಸ್ ಈಸ್ ಡ್ಯೂ ಟು ದ ಅನದರ್ ಪ್ಯಾರನ್ ಕೈಮಾ, ಪರ್ಮನೆಂಟ್ ಇಶ್ಯೂ ಕಾಲ್ಡ್ ಕೋಲಿನ್ ಕೈಮಾ. ದಿಸ್ ಈಸ್ ಕ್ಲೋರಿನ್ ಕೈಮಾ, ಸಾರಿ, ನಾವು ದಿಸ್ ಈಸ್ ಕೋಲಿನ್ ಕೈಮಾ. ಇದು ಫ್ಲೆಕ್ಸಿಬಲ್ ಆಗಿ ಮೂವ್ ಆಗ್ತಿದೆ, ಬೆಂಡ್ ಆಗ್ತಿದೆ, ಆದರೂ ಸಹಿತ ಅದು ಮುರಿತಿಲ್ಲ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಕೋಲಿನ್ ಕೈಮಾ. ಇಟ್ ಅಲೋಸ್ ಈಸಿಲಿ ಬೆಂಡಿಂಗ್ ಆರ್ ಈಸಿ ಬೆಂಡಿಂಗ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್, ಲೀಫ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ಬ್ರ್ಯಾಂಚಸ್ ಆಗಿರ್ಬೋದು, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಕೋಲಿನ್ ಕೈಮಾ. ಮೆಕ್ಯಾನಿಕಲ್ ಸಪೋರ್ಟ್ ದ ಪ್ಲ್ಯಾಂಟ್ಸ್, ಹೌದಲ್ವಾ? ಸೊ ಒಟ್ಟಾರೆ ಕೊನೆಗೊಂದ್ಸರಿ ರಿವಿಷನ್ ಥರ ಕೊಡ್ತೀನಿ. ವಿ ಕ್ಯಾನ್ ಫೈಂಡ್ ದಿಸ್ ಟಿಶ್ಯೂ ಇನ್ ಲೀಫ್ ಸ್ಟಾಕ್ಸ್ ಬಿಲೋ ದ ಎಪಿಡರ್ಮಿಸ್. ಸ್ಲೀರನ್ ಕೈಮಾ ನೋಡೋಣ. ಟಿಶ್ಯೂ ವಿಚ್ ಮೇಕ್ ಪ್ಲ್ಯಾಂಟ್ ಹಾರ್ಡ್ ಆ್ಯಂಡ್ ಸ್ಟಫ್, ಗಟ್ಟಿ ಮಾಡುತ್ತಲ್ಲ, ತೆಂಗಿನಕಾಯಿ ಸಿಪ್ಪೆ, ಆಮೇಲೆ ಈ ಪೈನಾಪಲ್ದು ಹೊರಗಡೆ ಪಾರ್ಟ್ ನೋಡ್ತೀವಿ, ಇವೆಲ್ಲ ಏನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದನ್ನೇ ನಾವು ಸ್ಲೀರನ್ ಕೈಮಾ ಟಿಶ್ಯೂಸ್ ಅಂತ ಹೇಳ್ಬೋದು. ಈ ಜೀವಕೋಶಗಳು ನೀಳವಾಗಿ ಕಿರಿದಾಗಿದ್ದು, ಅಂದರೆ ಸ್ಮಾಲ್ ಇರುತ್ತೆ. ಕೋಶ ಭಿತ್ತಿಯು ಲೆಗ್ನಿನ್, ಕೋಶ ಭಿತ್ತಿ ಅಂತ ಅಂದರೆ ನಾವು ಇವಾಗ ಸೆಲ್ ವಾಲ್ ಏನು ಹೇಳ್ತೀವಲ್ಲ, ಅದೇನಾಗಿರುತ್ತೆ, ಲೆಗ್ನಿನಿಂದ ಮಾಡಲ್ಪಟ್ಟಿರ್ತದೆ. ಎಷ್ಟು ದಪ್ಪ ಅಂದರೆ ಜೀವಕೋಶದೊಳಗೆ ಕೋಶೀಯ ಅವಕಾಶಗಳು ಸಹಿತ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳ್ತೀವಿ. ಈಗೇನು ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಇದರಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಗೆ ಎಷ್ಟೆಷ್ಟು ನೋಡ್ಕೊಂಡ್ರಿ ಅಂತ ಅನ್ನೋದನ್ನು ರಿವಿಷನ್ ಮಾಡಿಬಿಡ್ತೀನಿ ನೋಡಿ. ಪ್ಯಾರನ್ ಕೈಮಾ, ಕ್ಲೋರಿನ್ ಕೈಮಾ, ಏರನ್ ಕೈಮಾ, ಸ್ಲೀರನ್ ಕೈಮಾ, ಕೋಲಿನ್ ಕೈಮಾ. ಓಕೆ, ಈಗ ಎಲ್ಲದ್ರದ್ದು ಫಂಕ್ಷನನ್ನು ನೆನಪಲ್ಲಿ ಇಟ್ಕೊಂಡ್ರೆ ಇಟ್ಸ್ ಬೆಟರ್. ಟೋಟಲ್ 5 ನೆನಪಿಟ್ಕೊಂಡ್ರೆ ಸಾಕು. ಮುಂದಕ್ಕೆ ಹೋಗೋಣ. ಸಿಂಪಲ್ ಪರ್ಮನೆಂಟ್ ಇಶ್ಯೂ ಆಗಿತ್ತು, ಇವಾಗ ಬರೋಣ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ. ಅಲ್ಲಿ ನೋಡಬಹುದು ನೀವು, ಇಲ್ಲಿ ನಾವು ಕ್ಸೈಲಮ್ ಆ್ಯಂಡ್ ಫ್ಲೋಯಮ್, ನಾನು ವ್ಯಾಸ್ಕ್ಯುಲರ್ ಬಂಡಲ್ಸ್ ಹೇಳ್ತೀನಿ ಅಂತಂದರೆ ಈಗ ಅದನ್ನೇ ನೋಡ್ಕೊಬಿಡೋಣ. ಇಲ್ಲಿ ನಾವು ನೋಡಬಹುದು ಕ್ಸೈಲಮ್, ಇದರಲ್ಲಿ ಟ್ರ್ಯಾಕಿಡ್ಸ್ಗಳಿರುತ್ತೆ. ಅಫ್ಕೋರ್ಸ್ ನಾಳಗಳು ಅಂತ ನಾವೇನು ಹೇಳ್ತೀವಲ್ಲ, ವೆಸಲ್ಸ್ಗಳಿರುತ್ತೆ. ಇದರಲ್ಲಿ ಕ್ಸೈಲಮ್, ಪ್ಯಾರನ್ ಕೈಮಾ, ಕ್ಸೈಲಮ್ ಫೈಬರ್ಸ್ ಅಂತ ಹೇಳಿ ಎರಡನ್ನು ನೋಡ್ತೀವಿ. ಕ್ಸೈಲಮ್ ಪ್ಯಾರನ್ ಕೈಮಾ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಫುಡ್ನ ಸ್ಟೋರ್ ಮಾಡೋದಕ್ಕೆ, ನೀರಿನ ಅಂದರೆ ಪಾರ್ಶ್ವ ಹರಿಯುವಿಕೆಗೆ ಎಕ್ಸಾಕ್ಟ್ಲಿ ಯು ನೋ ದಟ್ ಕ್ಸೈಲಮ್ ನಮಗೆ ವಾಟರ್ನ ಮತ್ತು ಮಿನರಲ್ಸನ್ನು ವರ್ಟಿಕಲಿ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಸ್ಯದಲ್ಲಿ ನೋಡೋದನ್ನು ನಾವು ನೋಡ್ತೀವಲ್ವ. ಇದರಲ್ಲಿ ಪ್ಯಾರೆನ್ಕೈಮಾ ಸ್ಪೆಷಲಿ ನಾವು ನೀರು ಮತ್ತು ಫುಡ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಿರುತ್ತೆ. ಫೈಬರ್ಸಲ್ಲಿ ನಾವು ನೋಡ್ಬೋದು ಪ್ರಧಾನವಾಗಿ ಸಸ್ಯ ದೇಹಕ್ಕೆ ಆಧಾರ ಒದಗಿಸುವಂತಹ ಕಾರ್ಯ ಇವು ನಿರ್ವಹಿಸುತ್ತದೆ. ನಾವು ಯೂಶ್ವಲಿ ನಾವು ನಮ್ಮ ಹ್ಯೂಮನ್ಸಲ್ಲೂ ನಾವು ನೋಡ್ತೀವಲ್ಲ, ಫೈಬರ್ ಕಂಟೆಂಟ್ ಇದ್ರೆ ತಿಂತೀವಿ ಜಾಸ್ತಿ, ನಾರು ಪದಾರ್ಥ ಅದೇನಕ್ಕೆ ಹೆಲ್ಪ್ ಆಗುತ್ತೆ, ಆ ಥರ ಜಸ್ಟ್ ಥಿಂಕ್ ಮಾಡಿಕೊಂಡ್ರೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಫ್ಲೋಯಮ್ ಬಗ್ಗೆ ನೋಡೋಣ. ಇದರಲ್ಲಿ 4 ನಾವು ನೋಡ್ತೀವಿ: ಸೀವ್ ಟ್ಯೂಬ್ಸ್, ಕಂಪ್ಯಾನಿಯನ್ ಸೆಲ್ಸ್, ಫ್ಲೋಯಮ್ ಫೈಬರ್ಸ್, ಫ್ಲೋಯಮ್ ಪ್ಯಾರೆನ್ಕೈಮಾ. ಇದರಲ್ಲಿ ನೀವು ಚಿತ್ರದಲ್ಲಿ ಬೇಡ ನನಗನ್ಸುತ್ತೆ, ಈಗ ಸದ್ಯಕ್ಕಿದೆಲ್ಲ ಬೇಡ, ಜಸ್ಟ್ ಇದ್ರ ಬಗ್ಗೆ ನಿಮ್ಗೇನಾದರೂ ಫಂಕ್ಷನ್ಸ್ಗಳು ಸಿಕ್ತು ಅಂತಂದರೆ ನೋಟ್ ಮಾಡ್ಕೊಳ್ಳಿ. ನನಗಿಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ಸಾರಿ ಫಾರ್ ದ್ಯಾಟ್. ಅನಿಮಲ್ ಟಿಶ್ಯೂಸಲ್ಲಿ ನೋಡ್ಬೋದು. ನಾವಿಷ್ಟೊತ್ತು ನೋಡಿದ್ದು ಪ್ಲ್ಯಾಂಟ್ ಟಿಶ್ಯೂಸ್ಗಳ ಬಗ್ಗೆ ನೋಡಿದ್ದು ನಾವು. ಅದು ನಾವು ಫ್ಲೋಯಮ್ದು ಜನರಲಾಗಿ ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಫ್ರಮ್ ಲೀವ್ಸ್ ಟು ಅನದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದ್ರದ್ದು ಸಹಿತ ನಾನು ನಿಮಗೆ ಬೇಕಾದರೆ ಗ್ರೂಪಲ್ಲಿ ಸೆಂಡ್ ಮಾಡಿರ್ತೀನಿ, ಯು ಕ್ಯಾನ್ ಕಲೆಕ್ಟ್ ದ್ಯಾಟ್. ಅನಿಮಲ್ ಟಿಶ್ಯೂಸ್ ಪ್ರಾಣಿ ಅಂಗಾಂಶಗಳು ನೋಡ್ಬೋದು ನಾವು. ಇದರಲ್ಲಿ ನಾವು ಎಪಿಥೀಲಿಯಲ್ ಟಿಶ್ಯೂಸ್ ಬಗ್ಗೆ ಮಾತಾಡೋಣ. ಇಟ್ಸ್ ಅ ಪ್ರೊಟೆಕ್ಟಿವ್ ಆರ್ ಕವರಿಂಗ್ ಟಿಶ್ಯೂ ಇನ್ ಅನಿಮಲ್ ಬಾಡಿ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಅ ಬ್ಯಾರಿಯರ್ಸ್, ಅಂದರೆ ಇದರಲ್ಲಿ ನಾವು ಬ್ಯಾರಿಯರ್ಸ್ಗಳನ್ನು ನೋಡ್ಬೋದು. ಟು ಕೀಪ್ ಡಿಫ್ರೆಂಟ್ ಬಾಡಿ ಸಿಸ್ಟಮ್ ಸಪ್ರೇಟ್, ಯಾವುದೇ ವಸ್ತು ಶರೀರವನ್ನು ಪ್ರವೇಶಿಸಲಿ ಅಥವಾ ಹೊರ ಹೋಗಲಿ ನಿಸ್ಸಂಶಯವಾಗಿ ಅವು ಒಂದಾದರೂ ಅನುಲೇಪಕ ಅಂಗಾಂಶದ ಪದರವನ್ನು ಅದು ಹಾದು ಹೋಗಲೇಬೇಕಾಗ್ತದೆ. ಇದ್ರ ಬಗ್ಗೆ ನಮಗನ್ಸುತ್ತೆ ಬೇಡ ಅಂಥೇಳಿ. ಸ್ಕ್ವಾಮಸ್ ಇಟ್ಸ್ ಲೈಕ್ ಬಾಕ್ಸ್ ಬಾಕ್ಸ್ ರೀತಿಯಲ್ಲಿರೋವಂಥದ್ದು. ಸ್ಕಿನ್ನಲ್ಲಿ, ಈಸೋಫೇಗಸ್ಸಲ್ಲಿ, ಲೈನಿಂಗ್ ಆಫ್ ದ ಮೌತಲ್ಲಿ ಇದನ್ನು ನಾವು ನೋಡ್ಬೋದು. ಕಾಲಮ್ ಎಪಿಥೀಲಿಯಮ್ ಇಂಟೆಸ್ಟೈನಲ್ಲಿ ನೋಡ್ಬೋದು, ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ನೋಡ್ಬೋದು. ಇಷ್ಟು ನೋಡ್ಕೊಳ್ರಿ, ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತಿದ್ದು. ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್, ಸ್ಕಿನ್ ಎಲ್ಲ ಹೊರಗಡೆ ಸ್ಕಿನ್, ಸ್ಕಿನ್ ನಂತರ ಈಸೋಫೇಗಸ್ ಫುಡ್ ಪೈಪ್, ಲೈನಿಂಗ್ ಆಫ್ ದ ಮೌತ್ ಬಾಯಿ ಚರ್ಮ, ಮತ್ತು ಈಸೋಫೇಗಸ್ನಲ್ಲೇ ಲೈನಿಂಗ್ ಆಫ್ ಮೌತು ಇದೆಲ್ಲ. ಕಾಲಮ್ ಎಪಿಥೀಲಿಯಮ್, ಕಾಲಮ್ ಎಲ್ಲೆಲ್ಲಿ ಬರುತ್ತೆ? ಇಂಟೆಸ್ಟೈನಲ್ಲಿ ನಿಮಗೆ ಕಾಲಮ್ ರೀತಿಯಲ್ಲಿ, ಅಂದರೆ ಹುಳ ಇರುತ್ತಲ್ಲ ನೀವು ಅದನ್ನ ನೆನಪು ಮಾಡ್ಕೊಳ್ಳಿ, ಇಂಟೆಸ್ಟೈನಲ್ ಲೈನಿಂಗಲ್ಲಿ ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ. ಕ್ಯೂಬಾಯ್ಡಲ್ ಎಪಿಥೀಲಿಯಮ್ ಏನಿರುತ್ತೆ? ಕಿಡ್ನಿ, ಸಲೈವರಿ ಗ್ಲ್ಯಾಂಡ್ಸು. ನೋಡಿರಿ ಎಲ್ಲಿಂದ ಕನೆಕ್ಷನು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವೇ ಆಗಲ್ಲ ಅಂತಂಥ ಕಾನ್ಸೆಪ್ಟ್ಸ್ಗಳಿದ್ದಾವೆ. ಕನೆಕ್ಟಿವ್ ಟಿಶ್ಯೂಸನ್ನು ನೋಡ್ಬೋದು. ಎಕ್ಸಾಕ್ಟ್ಲಿ ಬ್ಲಡ್ ನಾವು ನೋಡಬಹುದು. ಅದರಲ್ಲಿ RBC, WBC, ಪ್ಲೇಟೆಲೆಟ್ಸ್, ಬೋನ್, ಕ್ಯಾಲ್ಷಿಯಂ ಫಾಸ್ಫರಸ್ಸಿಂದ ಆಗಿರುವಂಥದ್ದು. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಮಾಡಾಗಿದೆ. ಮುಂದಕ್ಕೆ ಹೋಗೋಣ. ಟೆಂಡಾನ್ಸ್, ಕಾರ್ಟಿಲೇಜ್. ಟೆಂಡಾನ್ಸ್ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವಂತಹ ಇನ್ನೊಂದು ಬಗೆಯ ಸಂಯೋಜಕ ಅಂಗಾಂಶ ಅಂತ ಹೇಳಿ ಕರಿತೀವಿ. ಟೆಂಡಾನ್ಸ್ ಕನೆಕ್ಟ್ ದ ಮಸಲ್ಸ್ ಟು ದ ಬೋನ್ಸ್ ಆ್ಯಂಡ್ ಆರ್ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಬೋನ್ಸ್ ತುಂಬ ನೆನಪಿರಲಿ, ಬ್ಲಡ್ದೊಂದು ನೆನಪಿರಿದ್ರೆ ಸಾಕು. ಕಾರ್ಟಿಲೇಜ್, ಹಾರ್ಟ್ ಬಗ್ಗೆ ಹೇಳಿದಾಗ ಹೇಳಿದ್ದೀನಿ. ಏರೋಲಾರ್ ಕನೆಕ್ಟಿವ್ ಟಿಶ್ಯೂಸ್, ನೋ ನೀಡ್. ಮಸ್ಕ್ಯುಲರ್ ಟಿಶ್ಯೂ, ಓಕೆ. ವಾಲಂಟರಿ ಮಸಲ್, ಇನ್ವಾಲಂಟರಿ ಮಸಲ್ ಗೊತ್ತಿದೆ ಅಂದ್ಕೊಳ್ತೀನಿ. ನರ್ವಸ್ ಟಿಶ್ಯೂ, ನಾನು ಇದನ್ನು 10th ಸ್ಟ್ಯಾಂಡರ್ಡಲ್ಲಿ ಬ್ರೈನ್ ಬಗ್ಗೆ ಬರುತ್ತೆ ಆವಾಗ ನೋಡೋಣ, ಇಲ್ಲಿ ಇನ್ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನ್ಯೂರಾನ್ನ ಸ್ಟ್ರಕ್ಚರ್, ನ್ಯೂರಾನ್ನಿಂದ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗ್ತಿದೆ, ಅದರಲ್ಲಿ ಬರುವಂಥ ಬೋನ್ಸ್ಗಳೆಷ್ಟು, ನಂತರ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಆಗ ನೋಡ್ಕೊಳ್ಳೋಣ. ಇಲ್ಲ ಆ್ಯಕ್ಸಾನ್ ನನಗನ್ಸುತ್ತೆ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಂಥೇಳಿ, ಬೆಟರ್ ಆವಾಗಲೇ ನಾನು ನೋಡ್ಕೊಬಿಡೋಣ. ಐ ಹೋಪ್ ಈ ಒಂದು ಚಾಪ್ಟರ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂಥೇಳಿ. ಇಲ್ಲಿ ನೋಡಿ ಬೇಕಿದ್ರೆ ಆ್ಯಕ್ಸಾನಲ್ಲಿ ನ್ಯೂರಾನು, ಆ್ಯಕ್ಸಾನು ಡೆಂಡ್ರೈಟ್ ಅಷ್ಟೇ ಕೊಟ್ಟಿರೋದು. ಹಾಗಾಗಿ ನಾನು ನಿಮಗೆ ಅಲ್ಲಿ ಇನ್ನೂ ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಬಗ್ಗೆ ಬರುತ್ತೆ, ಮೈಲಿನ್ ಶೀಟ್ ಬಗ್ಗೆ ಬರುತ್ತೆ, ಇನ್ನೂ ಸಖತ್ತಾಗಿದೆ ಕಾನ್ಸೆಪ್ಟ್ ಅದು. ಹಾಗಾಗಿ ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ಒಂದು ಟಿಶ್ಯೂಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಮುಂದಕ್ಕೆ ಹೋಗೋಣ.